ಎಸ್, ಖಾಸಗಿ ರಾಧಾಂತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಹಾಜಿ ಅಬ್ದುಲ್ಲಾ ಅವರ ಕನಸಿನ ಕೂಸಾಗಿದ್ದಂತಹ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಖಾಸಗಿ ಪರಭಾರೆಗೊಳಿಸೋದಕ್ಕೆ ಸಜ್ಜಾಗಿ ನಿಂತಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಸಂಪೂರ್ಣ ಉಡುಪಿಯ ಜನ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಬೀದಿಗಿಳಿದಿದ್ದಾರೆ. ಬಹುತೇಕ ಸಂದರ್ಭಗಳಲ್ಲಿ ಬುದ್ಧಿವಂತರ ಜಿಲ್ಲೆ ಅಂತ ಕಳಿಸಿಕೊಳ್ಳುವಂತಹ ಉಡುಪಿಯಲ್ಲಿ ಇಂತಹ ಸಾಮಾಜಿಕ ಅನ್ಯಾಯವಾದಾಗೆಲ್ಲ ಜನ ಸಿಡಿದೆದ್ದಿದ್ದಾರೆ. ಜೊತೆಗೆ ಆ ಜನರ ಪ್ರತಿಭಟನೆಯ ಬಿಸಿ ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ತಟ್ಟಿತ್ತು. ಆದ್ರೆ ಈ ಬಾರಿ ಖಾಸಗಿ ಆಸ್ಪತ್ರೆಯ ಖಾಸಗೀಕರಣಗೊಳಿಸೋದಕ್ಕೆ ಹೊರಟಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ, ದಪ್ಪ ಚರ್ಮದ ಅಧಿಕಾರಿಗಳಿಗೆ ಈ ಬಾರಿಯ ಪ್ರತಿಭಟನೆಗಳು ಹೋರಾಟಗಳು ತಾಗ್ತಾ ಇಲ್ಲ ಅನ್ನುವಂಥದ್ದಂತೂ ಈಗ ನಮ್ಮ ಕಣ್ಣೆದುರುವಂತಹ ಸ್ಪಷ್ಟವಾದಂತಹ ಸತ್ಯ. ಬಹುತೇಕ ಸಂದರ್ಭಗಳಲ್ಲಿ ನಮ್ಮೊಳಗಿನ ಜನ ಸಿಡಿದೆದ್ದಾಗ ಜನಪ್ರತಿನಿಧಿಗಳು ಇದಕ್ಕೆ ಬೆಲೆಯನ್ನು ನೀಡಬೇಕಾಗಿತ್ತು. ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿ ತಾವು ತೆಗೆದುಕೊಂಡಿದ್ದಂತಹ ತಪ್ಪು ನಿರ್ಧಾರದ ಹಿಂದೆ ಸರಿಯಬೇಕಾಗಿತ್ತು. ಆದರೆ ಅಂತಹ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ನಿರ್ಧಾರದಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ಖಾಸಗಿಯವರಿಗೆ ಪರಭಾರೆ ಮಾಡೋದಕ್ಕೆ ಸಂಪೂರ್ಣವಾಗಿ ಸಜ್ಜಾಗಿ ನಿಂತಿದೆ ಏನು ರಾಜ್ಯ ಸರ್ಕಾರ. ಸೊ ಇದರ ವಿರುದ್ಧ ಇನ್ನಷ್ಟು ಹೋರಾಟದ ಧ್ವನಿಗಳು ಗಟ್ಟಿಗೊಳ್ತಾ ಇವೆ. ಈ ಕುರಿತಾದೊಂದು ಪ್ಯಾಕೇಜ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಉಡುಪಿಯ ಮಹಾನ್ ದಾನಿ ಹಾಜಿ ಅಬ್ದುಲ್ಲಾ ಸಾಹೇಬರಿಗೆ ಸೇರಿದ ಸರ್ಕಾರಿ ಮಕ್ಕಳ ಮತ್ತು ಹೆಂಗಸರ ಹೆರಿಗೆ ಆಸ್ಪತ್ರೆಯನ್ನು ಸರ್ಕಾರ ಅಭಿವೃದ್ಧಿಪಡಿಸಲು ಖಾಸಗಿ ವ್ಯಕ್ತಿಗಳಿಗೆ ವಹಿಸಿಕೊಟ್ಟಿತು. ಉದ್ಯಮಿ ಬಿಆರ್ ಶೆಟ್ಟಿ ಒಡೆತನದ ಬಿಆರ್ ಶೆಟ್ಟಿ ವೆಂಚರ್ಸ್ ಕಂಪನಿಗೆ ಆಸ್ಪತ್ರೆಯ ಅಭಿವೃದ್ಧಿ ಮಾಡಲು ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಸೂಚಿಸಿತು. ಇದಾದ ನಂತರ ಆಸ್ಪತ್ರೆಗಾಗಿ 2016 ಅಕ್ಟೋಬರ್ 30 ಸಿಎಂ ಸಿದ್ದರಾಮಯ್ಯ ಶಿಲಾನ್ಯಾಸವನ್ನೇ ನಡೆಸಿದ್ದರು. ಶಿಲಾನ್ಯಾಸದ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು, ವಿವಿಧ ಸಂಘಟನೆಗಳು ಪಕ್ಷಭೇದ ಮರೆತು ಪ್ರತಿಭಟನೆ ಮಾಡಿದ್ದು ಮಾತ್ರವಲ್ಲ, ಅನೇಕರನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು. ಇದಾದ ನಂತರ ಮತ್ತೆ ಉಡುಪಿಯಲ್ಲಿ ಆಸ್ಪತ್ರೆಯ ವಿಚಾರವಾಗಿ ಎರಡನೇ ಹಂತದ ಹೋರಾಟ ಆರಂಭವಾಗಿದೆ. ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಒಂದು ಉಳಿವಿಗಾಗಿ ಏನೋ ಒಂದು ಹೋರಾಟ ಸಮಿತಿಯನ್ನು ಮಾಡಿದ್ದೇವೆ. ನಾವು ಎರಡು ವಿಧದಲ್ಲಿ ಇದರ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಒಂದು ಅಜಿಟೇಷನ್, ಎರಡನೇದು ಲಿಟಿಗೇಷನ್. ಸೊ ಈ ಅಜಿಟೇಷನ್ನಲ್ಲಿ ನಾಡಿದ್ದು 6 ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಈ ಲಿಟಿಗೇಷನಿಗೆ ಕೆಲವು ಪ್ರಾಬ್ಲಮ್ಸನ್ನು ಸರ್ಕಾರ ತಂದೊಡ್ಡಿದೆ. ಏನಂದರೆ ಈ ಯಾವುದೇ ಲಿಟಿಗೇಷನ್ ಆಗಲಿ ಅದರ ಸರಿಯಾದ ಪೇಪರ್ ಸಿಗದೆ ನಾವು ಕೋರ್ಟಿಗೆ ಹೋದರೆ ಅದು ಸರಿಯಲ್ಲ. ನಾವು ಈಗ ಏನು ಕೇಳ್ತಾ ಇದ್ದೇವೆ ಅಂದರೆ ಅವರಿಗೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗಿನ ಕಾಪಿ ಕೊಡಿ ಅಂತ. ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅನ್ಸೈನ್ಡ್ MOU ಕಾಪಿಯನ್ನು ನಿಮಗೆಲ್ಲರಿಗೂ ಗೊತ್ತಿದೆ, ಪತ್ರಿಕಾ ಮಿತ್ರರಿಗೆ ಬಿಡುಗಡೆ ಮಾಡಿದರು. ನಾನು ಕೇಳ್ತಿರೋದೇನೆಂದರೆ ಅದೇ ಕಾಪಿಯನ್ನು ಸೈನ್ಡು ಎಕ್ಸಿಕ್ಯೂಟ್ ಆದಮೇಲೆ ಅದರದ್ದು ಒಂದು ಕಾಪಿ ಕೊಡಿ ಅಂತ. RTIಯಲ್ಲಿ 6 ಡಿಪಾರ್ಟ್ಮೆಂಟ್ಗಳು ನಮಗೆ ರಿಪ್ಲೈ ಕೊಟ್ಟಿದೆ, ಏನಂದರೆ ಇದು ನೋಂದಾವಣೆ ಆಗಿಲ್ಲ, ನೋಂದಾವಣೆ ಆದಮೇಲೆ ನಿಮಗೆ ಕೊಡ್ತೇವೆ ಅಂತ. ಸೊ ಅಂದರೆ ಇದು ಏನಂದರೆ ಇದು ಕೇವಲ ನಾವು ಕೋರ್ಟ್ ಮೆಟ್ಟಲು ಹತ್ತುವುದನ್ನು ತಡೆ ಹಿಡಿಯುವುದಕ್ಕಾಗಿ ಮಾಡ್ತಾ ಇರುವ ತಂತ್ರ ಇರ್ಬೋದು. ಒಂದು ಅದಕ್ಕೆ MOU ಕೊಡದಿದ್ದರೆ ನೀವು ನೋಡಿರ್ಬೋದು ಈ ಬೆಂಗಳೂರಿನ ಈ ಬ್ರಿಡ್ಜ್ ಕೇಸ್ನಲ್ಲಿ ಹೈಕೋರ್ಟ್ ಹೇಳ್ತು ನೀವು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕಾಪಿ ಹಿಡ್ಕೊಂಡು ಬನ್ನಿ ಅಂತ. ಎರಡನೇದು ನನಗೇನು ಅನಿಸುತ್ತಂದರೆ MOUನೇ ಆಗಿಲ್ಲ, MOUನೇ ಆಗದೆ ನೀವು ಆಗಲೇ ಕೆಲಸ ಮಾಡ್ತಿದ್ರಿ. ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ನನಗೆ ಗೊತ್ತಿಲ್ಲ. ಬಟ್ ನನ್ನ ರಿಕ್ವೆಸ್ಟು ಈ ಮಾಧ್ಯಮಗಳ ಮೂಲಕ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ, ಆರೋಗ್ಯ ಮಂತ್ರಿಗಳಿಗೆ ಕೇಳ್ತಾ ಇದ್ದೇನೆ. ನಮ್ಮ ಅಜಿಟೇಷನ್ 6 ಪುನಃ ನಾವು ಅದಕ್ಕೆ ಒಂದು ಇದನ್ನು ಕೊಡ್ತಾ ಇದ್ದೇವೆ. ಅದರ ಮುಂಚೆ ನೀವು ನಮಗೆ ಈ ರಿಜಿಸ್ಟರ್ಡ್ ಕಾಪಿಯೋ ಅನ್ರಿಜಿಸ್ಟರ್ಡೋ ನಂಗೆ ಗೊತ್ತಿಲ್ಲ, ಬಟ್ ಸರ್ಟಿಫೈಡ್ ಕಾಪಿ, ಯಾಕಂದರೆ ಈ ಕಾಪಿಯನ್ನು ಕೊಟ್ಟರೆ ನಾವು ಅದನ್ನು ಸ್ಟಡಿ ಮಾಡ್ತೇವೆ. ಖಂಡಿತವಾಗಿಯೂ ಜನಸಾಮಾನ್ಯರ ಹಿತಾಸಕ್ತಿಯನ್ನು ನೀವು ಕಾಪಾಡಿಕೊಳ್ತಾ ಇದ್ದೀರಾ ಅಂತ ಆದರೆ ನಾವು ವಿ ಆರ್ ನಾಟ್ ಎಗೇನ್ಸ್ಟ್ ಯುವರ್ ಬಿಲ್ಡಿಂಗ್ ದ ಹಾಸ್ಪಿಟಲ್ ಆರ್ ಪ್ರೈವೇಟ್ನವರು ಬಂದು ಕಟ್ಟಲಿ, ಯಾರು ಬೇಕಾ ಕಟ್ಟಲಿ, ನಮಗೇನು ತೊಂದರೆ ಇಲ್ಲ. ಆದರೆ ಅದು ಇಟ್ ಶುಡ್ ಬಿ ಫಾರ್ ಪಬ್ಲಿಕ್ ಗುಡ್. ಸೊ ಈ ಪಬ್ಲಿಕ್ ಗುಡ್ ಇದೆಯೋ ಇಲ್ಲವೋ ಅನ್ನೋದನ್ನು ನಾವು ಎಲ್ಲರೂ ನಮ್ಮ ಸಮಿತಿಯಿಂದ ಚರ್ಚೆ ಮಾಡಿ ಫರ್ದರ್ ನಿರ್ಧಾರವನ್ನು ತಗೊಳ್ತೇವೆ. ಸೊ ಇಲ್ಲದೇ ಇದ್ದರೆ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ. ಬೋತ್ ಲಿಟಿಗೇಷನ್ ಆ್ಯಂಡ್ ಅಜಿಟೇಷನ್ ಬೋತ್ ವಿಲ್ ಕಂಟಿನ್ಯೂ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಆಸ್ಪತ್ರೆಯ ಅಭಿವೃದ್ಧಿಗಾಗಿ ಸರ್ಕಾರ ಹಾಗೂ ಬಿಆರ್ ಶೆಟ್ಟಿ ವೆಂಚರ್ಸ್ ನಡುವೆ ಒಡಂಬಡಿಕೆಯಾಗಿದೆ. ಇದನ್ನು ಉಡುಪಿಯ ಉಸ್ತುವಾರಿ ಸಚಿವ ಪ್ರಮೋದ್ ಮಾಧ್ವರಾಜ್ ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆಗೊಳಿಸಿದ್ದರು. ಆದರೆ ಈ ಒಡಂಬಡಿಕೆಯ ಬಗ್ಗೆಯೇ ಹೋರಾಟಗಾರರು ಸಂಶಯ ವ್ಯಕ್ತಪಡಿಸುತ್ತಿದ್ದಾರೆ. ಕಾರಣ, ರಿಜಿಸ್ಟರ್ ಮಾಡಿರುವ ಒಡಂಬಡಿಕೆ ಪ್ರತಿ ನೀಡುವಂತೆ ಹೋರಾಟಗಾರರು RTIನಲ್ಲಿ ಅರ್ಜಿ ಹಾಕಿದ್ದಾರೆ. ಆದರೆ 6 ಬಾರಿ ಅರ್ಜಿಯನ್ನು ರಿಜೆಕ್ಟ್ ಮಾಡಲಾಗಿದೆ. ಮಾತ್ರವಲ್ಲ, ರಿಜಿಸ್ಟರ್ ಮಾಡಿರುವ ಪ್ರತಿ ಇಲ್ಲ ಎಂದು RTIನಲ್ಲಿ ಮಾಹಿತಿ ದೊರೆತಿದೆ. ಆದ್ದರಿಂದ
ಸರ್ಕಾರ ಮಟ್ಟದಲ್ಲಿ ನಡೆದಿರುವ ಒಡಂಬಡಿಕೆ ಸಂಶಯ ಇದೆ ಎಂಬುದು ಹೋರಾಟಗಾರರ ಅಭಿಪ್ರಾಯವಾಗಿದೆ. ಹಾಜಿ ಅಬ್ದುಲ್ಲಾ ಸಾಹೇಬರ 3.88 ಎಕರೆ ಜಾಗವನ್ನು ಯಾರೂ ಪರಭಾರೆ ನಡೆಸಬಾರದು ಎಂದು ಬಿಲ್ನಲ್ಲಿ ಸ್ಪಷ್ಟವಾಗಿ ನಮೂದಾಗಿದೆ ಎಂಬುದು ಹಾಜಿ ಅಬ್ದುಲ್ಲಾ ಸಾಹೇಬರ ಕುಟುಂಬಸ್ಥರು ಹೇಳಿದ್ದಾರೆ. ಈ ಆಧಾರದಲ್ಲಿ ಕೋರ್ಟ್ ಮೆಟ್ಟಿಲೇರಲಿದ್ದಾರೆ. ಈಗಾಗಲೇ ನೀವು ಪತ್ರಿಕೆಯಲ್ಲಿ ನಾವು ಮಾಧ್ಯಮದಲ್ಲಿ ಬಿಡುಗಡೆ ಮಾಡಿದಾಗೆ ನಮ್ಮ ನಗರಸಭೆ ಹತ್ತಿರದಲ್ಲಿ ದಾನಿಗಳು ಕೊಟ್ಟಂಥ ಆಸ್ಪತ್ರೆ ಕಟ್ಟಡ ಯಾವುದು, ಮಹಿಳಾ ಆಸ್ಪತ್ರೆ, ಮಕ್ಕಳ ಆಸ್ಪತ್ರೆ ಮತ್ತು ಅದಕ್ಕೆ ತಾಗಿದಂಥ ಕ್ವಾರ್ಟರ್ಸ್ ಕಟ್ಟಡ, ಈ ಮೂರಕ್ಕೆ ನಮ್ಮ ಬಿ ಆರ್ ಶೆಟ್ಟಿಯವರ ಒಂದು ಸಂಸ್ಥೆಯ ಮುಖಾಂತರ ಅವರಿಗೆ ಹಸ್ತಾಂತರ ಮಾಡುವಂಥ ಪ್ರಕೃತಿ, ಅಂದರೆ ಖಾಸಗಿಯವರಿಗೆ ಕೊಡುವಂಥ ಪರಭಾರೆ ಮಾಡುವಂಥ ವ್ಯವಸ್ಥೆ ಈಗಾಗಲೇ ನಡೀತಾ ಇದೆ. ನಾವು ಆರ್ ಟಿ ಎಂ ಮುಖಾಂತರ ಅನೇಕರು ಅದರ ಬಗ್ಗೆ ಕೇಳಿದ್ದೇವೆ. ಅದಕ್ಕೆ ನಮಗೆ ಬೇಕಾಗಿರುವಂಥದ್ದು ಈಗ ಕೋರ್ಟಿಗೆ ಹೋಗುವಂಥದ್ದು ನ್ಯಾಯಾಲಯಕ್ಕೆ ಎಮ್ ಓ ಯು ಬೇಕು. ಎಮ್ ಓ ಯು ನಮಗೆ ಯಾವ ರೀತಿಯಲ್ಲಿ ಕೊಡ್ತಾ ಇಲ್ಲ. ನಮಗೆ ಈಗ ಬೇಕು, ಈಗ ಯಾವಾಗ ನಾವು ನ್ಯಾಯಾಲಯಕ್ಕೆ ಹೋಗಬೇಕು, ಎಮ್ ಓ ಇಲ್ಲದೆ ಕೋರ್ಟ್ ಅದನ್ನು ತಿರಸ್ಕಾರ ಮಾಡ್ತದೆ. ಯಾಕೆ ಹೇಳಿದ್ರೆ ನೀವು ಯಾವುದೇ ಸಬ್ಜೆಕ್ಟ್ ಇಲ್ಲದೆ ನೀವು ನಮ್ಮ ಕೋರ್ಟ್ ಬಾಗಿಲನ್ನು ಮುಟ್ಟು ತಪ್ಪು ಅಂತೇಳಿ. ಆ ರೀತಿಯಲ್ಲಿ ನಾವು ಹೇಳೋದು, ನಮ್ಮದು ಒಂದೇ ಪ್ರಶ್ನೆ ಹೇಳಿದ್ರೆ ಖಾಸಗಿಯವರಿಗೆ ಹಸ್ತಾಂತರ ಮಾಡುವುದು ತಪ್ಪು ಅಂತ, ಅದನ್ನು ನಾವು ಖಂಡಿತವಾಗಿ ವಿರೋಧ ಮಾಡ್ತಾ ಇದ್ದೇವೆ. ಖಾಸಗಿಯವರಿಗೆ ಕೊಡೋದಾದರೆ ಆ ಕಂಡೀಷನ್ ನಮಗೆ ಜನರಿಗೆ ಪಾರದರ್ಶಕವಾಗಿ ಇಡಬೇಕು. ಏಕಾಏಕಿಯಾಗಿ ಕಡಿಮೆ ಅವಧಿಯಲ್ಲಿ ಸರ್ಕಾರ ಬೆಲೆ ಬಾಳುವ ಜಾಗವನ್ನು ಖಾಸಗಿ ವ್ಯಕ್ತಿಗಳಿಗೆ ನೀಡಿರುವುದಕ್ಕೆ ಮತ್ತೊಂದು ಹೋರಾಟ ಉಡುಪಿಯಲ್ಲಿ ಆರಂಭಕ್ಕೆ ಸಿದ್ಧತೆ ನಡೆದಿದೆ. ಈ ಬಾರಿ ಕೋರ್ಟ್ನಲ್ಲೂ ಹೋರಾಟ ನಡೆಯಲಿದೆ. ಈ ಹೋರಾಟ ಯಾವ ಹಂತಕ್ಕೆ ತಲುಪುತ್ತದೆ, ಸರ್ಕಾರ ಎಂಒಯುನಲ್ಲಿ ಏನೆಲ್ಲ ಬದಲಾವಣೆ ಮಾಡಿಕೊಳ್ಳುತ್ತದೆ ಎಂಬುದು ಕಾದು ನೋಡಬೇಕಿದೆ. ಎಸ್, ಏನು ಸರ್ಕಾರಿ ಆಸ್ಪತ್ರೆಯನ್ನ ಖಾಸಗೀಕರಣ ಮಾಡಿಯೇ ಸಿದ್ಧ ಅಂತ ಸರ್ಕಾರ ಮತ್ತೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಪ್ರಯತ್ನವನ್ನ ಮಾಡ್ತಾ ಇವೆ. ಈ ಬಗ್ಗೆ ಇನ್ನಷ್ಟು ಚರ್ಚೆಯನ್ನ ಮುಂದುವರಿಸೋಣ. ನಮ್ಮ ಜೊತೆ ಚರ್ಚೆಯಲ್ಲಿ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ನಿತ್ಯಾನಂದ ಒಳಕಾಡು ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಜೊತೆಗೆ ಹಿಂದೂ ಮಹಾಸಭಾದ ಅಂಬಿಕಾ ನಾಯಕ್ ಅವರಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಿತ್ಯಾನಂದ ಒಳಕಾಡು ಸರ್, ಬಹುತೇಕ ಸಂದರ್ಭಗಳಲ್ಲಿ ಇಷ್ಟು ದಿನ ಒಂದಷ್ಟು ಹೋರಾಟಗಳು ಅದ್ರ ಮಟ್ಟಿಗೆ ಅದು ನಡೀತು ಅಂತಾಯಿತು. ಈಗ ಒಂದು ದೊಡ್ಡ ಮಟ್ಟದ ಹೋರಾಟ ಕೂಡ ನಡೆದಿದೆ. ಪಕ್ಷಾತೀತವಾಗಿ ಎಲ್ಲ ಧರ್ಮದ ಜನರು, ಎಲ್ಲ ಸಿದ್ಧಾಂತದ ಜನರು ಕೂಡ ಸೇರ್ತಕ್ಕಂಥ ಒಂದು ಹೋರಾಟ, ಒಟ್ಟಿನಲ್ಲಿ ಸಂಪೂರ್ಣ ಉಡುಪಿ ಇದಕ್ಕೆ ಒಂದಾಗಿತ್ತು ಅಂತ ನಾವು ಹೇಳಬಹುದೇನೋ. ಸೊ ಈ ಹೋರಾಟ ಆದಮೇಲಾದರೂ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಇದರ ಬಿಸಿ ತಟ್ಟಿದೆ ಅಂತ ನಿಮ್ಗೆ ಅನ್ಸುತ್ತಾ? ನೋಡಿ, ನಾವು ನಿನ್ನೆ ಮಾಡಿದ ಹೋರಾಟಕ್ಕೆ ಬಹಳಷ್ಟು ಜನರ ಮೆಚ್ಚುಗೆ ಇದೆ. ಅಂದರೆ ಕೆಲವರಿಗೆ ಎದುರು ಬರಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ನಮಗೆ ಏನಾಗ್ತದೆ, ಯಾಕಂತೇಳಿ ಇಲ್ಲಿ ಏನು ಆಗ್ತದೆ ಅಂತೇಳಿದರೆ, ಒಂದು ಯಾರು ಪ್ರತಿಭಟನೆಗೆ ಬರ್ತಾರೆ ಅವನದು ಏನು ಉಂಟು ತಪ್ಪು ಅಂತ ಹೇಳಿ ಹುಡುಕುವಂಥ ಅಧಿಕಾರಿ ಅವರು ಇರ್ತಾರೆ. ಆವಾಗ ಬರಲಿಕ್ಕೆ ತುಂಬ ಜನ ಅದನ್ನು ಹಿಂಬಡ್ತಾರೆ. ಇದರ ಬಗ್ಗೆ, ಈ ನಿನ್ನೆ ಮಾಡಿದ ಪ್ರತಿಭಟನೆ ಬಗ್ಗೆ ಸಾಧಾರಣ ಒಂದು ಉಡುಪಿಯ 90% ಜನರಿಗೆ ಒಳ್ಳೆಯ ಅಭಿಪ್ರಾಯ ಇದೆ. ಇದು ನನ್ನ ಅನಿಸಿಕೆ ಪ್ರಕಾರ ಖಂಡಿತ ಇದು ಸಕ್ಸಸ್ ಆಗ್ತದೆ. ನಮ್ಮ ಈ ಹೋರಾಟವೇ ಸಾಕು ಎಂಬ ಒಂದು ಆಶಾಭಾವನೆ ನನಗಿದೆ. ಕೋರ್ಟು ಬೇಡ, ಏನು ಬೇಕಾಗಿಲ್ಲ ಅಂತ ನನ್ನ ಆಶಾಭಾವನೆ ಇದೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅಧಿಕಾರಿ ವರ್ಗದವರು ನಾವು ದೂರಲಿಕ್ಕೆ ಬರೋದಿಲ್ಲ. ಯಾಕಂತೇಳಿದರೆ ಇದರಲ್ಲಿ ನಾವು ಅಧಿಕಾರಿಯವರಿಗೆ ನಾವು ಕೊಡುವಂಥದ್ದು ಮೆಮೊರಾಂಡಮ್. ಇದರ ಹಿಂದ್ಗಡೆ ಯಾರಿರ್ತಾರೆ, ಅಧಿಕಾರವನ್ನು ಚಲಾಯಿಸೋರು ಯಾರಿರ್ತಾರೆ, ಅವರ ದಪ್ಪ ಚರ್ಮಕ್ಕೆ ನೀವು ಹೇಳಿದ ಅವರ ದಪ್ಪ ಚರ್ಮಕ್ಕೆ ನಾವು ಸ್ವಲ್ಪ ದಪ್ಪ ಚರ್ಮವನ್ನು ನೀರು ಮಾಡುವಾಗ ನಾವು ನೋಡಬೇಕು ಅಷ್ಟೇ. ಎಸ್, ಖಂಡಿತ. ಅಂಬಿಕಾ ನಾಯ್ಕ ಅವರ ಹೋರಾಟ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿತ್ತು ಮತ್ತು ಎಷ್ಟರ ಮಟ್ಟಿಗೆ ಇದು ಜನಪ್ರತಿನಿಧಿಗಳನ್ನು ಮತ್ತು ಸಂಬಂಧಪಟ್ಟವರನ್ನು ತಲುಪುತ್ತೆ ಅಂತ ಹೇಳ್ತೀರಾ? ಚೈತ್ರ, ಈ ಹೋರಾಟ ಸ್ಟಾರ್ಟ್ ಮಾಡುವಾಗ ಮೋಸ್ಟ್ ಓನ್ಲಿ ಒಂದು 2-3 ಜನ ಇದ್ದರು. ಲಾಸ್ಟ್ ಟೈಮ್ ಪ್ರೊಟೆಸ್ಟ್ ಮಾಡುವಾಗ 150 ಜನ ಇದ್ದರು. ಆದರೆ ನಿನ್ನೆ ಪ್ರೊಟೆಸ್ಟಲ್ಲಿ 1500ಕ್ಕಿಂತ ಮೇಲೆ ಜನ ಇದ್ದರು. ಅಂದರೆ ಅದರ ಅರ್ಥ ಉಡುಪಿಯವರು ಒಪ್ಪಸ್ ಮಾಡ್ತಾ ಇದ್ದಾರೆ ಅಂಥೇಳಿ. ಎಲ್ಲರಿಗೂ ಹೆದರಿಕೆ ಇರೋದಿಲ್ಲ, ಎಲ್ರಿಗೂ ಹೆದರಿಕೆ ಇರೋದಿಲ್ಲ. ಯಾರಿಗೋಸ್ಕರ ಇವರು MLA ಆದರೂ, ವಸ್ತುವಾರಿ ಸಚಿವರಾದರೂ, ಇವತ್ತು ಅದೇ ಜನ ಇವರ ಎಗೇನ್ಸ್ಟ್ ನಿಲ್ತಾ ಇದ್ದಾರಂದರೆ ಅದರ ಅರ್ಥ ಅವ್ರು ಫೇಲ್ ಆದರು ಅಂಥೇಳಿ. ಖಂಡಿತ, ಇದು ಎಲೆಕ್ಷನ್ಗೋಸ್ಕರ ಉಡುಪಿ ಹೇಗೆ ಅಂದರೆ, ಉಡುಪಿ ಜನತೆ ಹೇಗೆ, ಯೂಶ್ವಲಿ ನಾವು ಎಲೆಕ್ಷನ್ಗೋಸ್ಕರ ಕಾಯ್ತಾ ಇರ್ತೇವೆ ನಮ್ಮ ವರ್ಡಿಡ್ ಎಲೆಕ್ಷನಲ್ಲಿ, ವೋಟಿಂಗ್ ಮಿಷಿನಲ್ಲಿ ಕೊಡಲಿಕ್ಕೆ. ಇದು ಫಸ್ಟ್ ಟೈಮ್ ಇರಬೇಕು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇರೋದು. ಒಂದ್ಸಲ MOI ಕಾಪೀಸ್ ಬಂದ ತಕ್ಷಣ ಲೀಗಲ್ ಫೈಟ್ ಅಂತೂ ಡೆಫಿನೆಟ್ಲಿ ಆಗುತ್ತೆ. ಅರೆ, ಅದಕ್ಕೋಸ್ಕರ ಡಿಲೆ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ಅಂದರೆ, ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟಲ್ಲಿ ಕೂತಾಗ ನಮ್ಮ MLA ಅವರು, ವಸ್ತುವಾರಿ ಸಚಿವ ಅವರು, ಟೌನ್ ಪ್ಲಾನಿಂಗಿಗೆ ಬಂದಿದೆ ಅಂದರೆ ನಂಗೆ ಗೊತ್ತಿಲ್ಲ, ಅವ್ರ ಪಕ್ಕದಲ್ಲೇ ಟೌನ್ ಪ್ಲಾನಿಂಗ್ನವ್ರು ಇದ್ದಾರೆ ನಂಗೆ ಗೊತ್ತಿಲ್ಲ, ಮುನ್ಸಿಪಾಲಿಟಿಗೆ ಬಂದರೆ ನಂಗೆ ಗೊತ್ತಿಲ್ಲ,
ಉಡುಪಿಯಲ್ಲಿ ಇಷ್ಟೊಂದು ದೊಡ್ಡ ವಿಷಯ ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಮಾಧ್ಯಮದಲ್ಲಿ ಅದವ್ರು ಯಾವ ಥರ ಹೇಳ್ತಾರೆ? ಎಸ್, ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು, ಇವತ್ತೇನು ಇವತ್ತಿಗೆ ಎಮ್ ಒ ಯು ದೊರಕಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಆದರೆ ಈ ಹಿಂದೆ ಏನು ಎಮ್ ಒ ಯು ಅನ್ನು ಮಾಧ್ಯಮದವರ ಮುಂದೆ ಪ್ರದರ್ಶನ ಮಾಡಿದ್ರು ಪ್ರಮೋದ್ ಮಧ್ವರಾಜ್ ಅವರು, ಅದು ಅನ್ಸೈನ್ಡ್ ಮತ್ತೆ ಅನ್ರಿಜಿಸ್ಟರ್ಡ್ ಆಗದೇ ಇರುವಂತಹ ಎಮ್ ಒ ಯು ಅಂತ, ಇದು ಏನು ಕಾನೂನಾತ್ಮಕ ಹೋರಾಟಕ್ಕೆ ಒಂದು ರೀತಿಯಲ್ಲಿ ತಡೆ ತರುವಂತಹ ಪ್ರಯತ್ನಗಳು ಕೂಡ ಸಾಗಿತ್ತು. ಇನ್ನು ಮುಂದೆ ಏನು ಜನ ಕೂಡ ವಿರೋಧ ಮಾಡಿದ್ದಾರೆ, ಜೊತೆಗೆ ಇನ್ನೀಗ ಇವತ್ತೇನು ಎಂ ಒ ಯು ದೊರಕಿದೆ, ಸೊ ಈ ನಿಟ್ಟಿನಲ್ಲಿ ನ್ಯಾಯಾಂಗದ ಮೂಲಕ ಕೂಡ ಒಂದಷ್ಟು ಹೋರಾಟಗಳು ನಡೆಯಲಿದೆ. ಈಗ ಎಲ್ಲೋ ಒಂದ್ ಕಡೆ ಜಯ ಸಿಗಬಹುದು ಅಂತ ಅನ್ಸುತ್ತೆ. ಈಗ ನನ್ ಗೊತ್ತಿದ ಪ್ರಕಾರ, ಬರೀ ಈಗ ಹೇಳಿದ ಪ್ರಕಾರ ಒಂದು 6 ಪಾಯಿಂಟ್ಸ್ ಇದೆ ಎಂ ಒ ಯು ಬಂದೆ, ಅದು ಏನಂತ ಇನ್ನು ನೋಡ್ಬೇಕು. ಹಾಗಾಗಿ ಇವತ್ತು ಯೋಗೀಶ್ ಶೆಟ್ಟಿ ಅವ್ರು ಇಲ್ಲಿಲ್ಲ, ಅವ್ರು ಇತ್ತಿದ್ರೆ ಅದ್ರಲ್ಲಿ ಏನಿದೆ ಅಂತ ತೋರಿಸ್ಬೋದಿತ್ತು. ಆದ್ರೆ ಬರ್ತೇನೆ ಅಂದಿದ್ದಾರೆ, ಅವ್ರು ಬಂದ್ರೆ ಇನ್ನೂ ಒಳ್ಳೇದು. ಅಟ್ ಲೀಸ್ಟ್ ನಾವು ಜನತೆ ಎದುರಲ್ಲಿ ಏನ್ ಕೊಟ್ಟಿದಾರ ಅಂತಾನು ಹೇಳ್ಬೋದು. ಆದ್ರೆ ಅವ್ರು ಡಿಲೇ ಮಾಡ್ತಾ ಇದ್ದಾರೆ, ಯಾಕ್ರೆ ಅದ ಇಲ್ಲದೆ ನಾವು ಕೋರ್ಟ್ ಮೆಟ್ಲು ಹತ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದ್ ಸೈಡ್ ಅಲ್ಲಿ ಅವ್ರು ಡೆಮೊಲಿಷ್ ಮಾಡ್ತಾ ಹೋಗ್ತಾ ಇದಾರೆ ಅಂದ್ರೆ ಒಳಗಿಂದ ಒಳಗೆ ಅದು ಎಷ್ಟಾಗುತ್ತೋ ಅಷ್ಟು ಮುರಿದು ಹಾಕುವ ಅಂತ ಹೇಳಿಕೊಂಡು, ಈಗ ಒಂದು ಕಡೆ ನಾವು ಜನಪ್ರತಿನಿಧಿಗಳು ಇವ್ರು ಬರುವಾಗ ಸ್ಪೆಷಲಿ ಈ ಎಮ್ ಎಲ್ ಎ ಅವ್ರು ಬರಬೇಕಾದ್ರೆ ನಾನು ಜನರಿಗೋಸ್ಕರ ಬಡವರಿಗೋಸ್ಕರ ಅಂತ ಹೇಳ್ಕೊಂಡೆ ಬಂದವರು. ಆದರೆ ಆ ಹಾಸ್ಪಿಟಲ್ ಇವತ್ತು ಯೂಸ್ ಆಗೋದು ಬಡವರು ಮಾತ್ರ, ಹೆಚ್ಚಾಗಿ ಮಿಡ್ಲ್ ಇನ್ಕಮ್ ಆಗಲಿ ಬೇರೆ ಯಾರೂ ಅದನ್ನು ಯೂಸ್ ಮಾಡ್ತಾ ಇಲ್ಲ, ವಲಸೆ ಬಂದವ್ರು ಮಾಡ್ತಾ ಇರೋದು. ಹಾಗಾದ್ರೆ ಬಡವರಿಗೇನೆ ಹೊಡಿತಾ ಇದ್ದಾರಲ್ವಾ? ಎಸ್, ನಿಜ. ಸೊ ಅದು ಯಾವ ನ್ಯಾಯ? ಎಸ್, ಖಂಡಿತ. ನಿತ್ಯಾನಂದ ಒಳಕಾಡೋರೆ, ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು, ಉಡುಪಿ ಅನ್ನುವಂಥ ಒಂದು ಮನಸ್ಥಿತಿ, ಉಡುಪಿ ಜನರ ಮನಸ್ಥಿತಿ ಕಂಡಾಗ ಸರ್ಕಾರಿ ಆಸ್ಪತ್ರೆ ಇಲ್ಲಿಯವರೆಗೆ ನಡ್ಕೊಂಡು ಬರ್ತಾ ಇರೋದೇ ಬಹಳ ದೊಡ್ಡದು. ಜೊತೆಗೆ ಉಡುಪಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಅಂತಿರೋದೇ ಎರಡು ಸರ್ಕಾರಿ ಆಸ್ಪತ್ರೆ, ಒಂದು ಅಜ್ಜರಕಾಡು ಆಸ್ಪತ್ರೆ, ಮತ್ತೊಂದಿದ್ದು. ಸೊ ಬಹಳ ಬಹುತೇಕ ಬಡವರು ಈ ಆಸ್ಪತ್ರೆಯನ್ನು ನಂಬಿ ಕೂಡ ಕೊತ್ತಿದ್ದಾರೆ. ಬಿ ಆರ್ ಶೆಟ್ಟರು ಒಂದಷ್ಟು ಸಾಮಾಜಿಕ ಕಳಕಳಿಯನ್ನು ಏನು ರಾಷ್ಟ್ರ ಮಟ್ಟದಲ್ಲಿ ತೋರಿದಂಥವರು, ವಿದೇಶದಲ್ಲಿದ್ದಂತಹ ಕೆಲವು ಸಮಸ್ಯೆಯಲ್ಲಿದ್ದಂತಹ ಅನಿವಾಸಿ ಭಾರತೀಯರಿಗೆ ನೆರವಾದಂಥವರು. ಸೊ ಈ ನಿಟ್ಟಿನಲ್ಲಿ ಬಿ ಆರ್ ಶೆಟ್ಟರ ಮುಂದಿನ ಹೆಜ್ಜೆ ಹೇಗಿರ್ಬೋದು? ಯಾಕಂತಂದರೆ ಈ ಹಿಂದೆ RTIನ ಮುಖಾಂತರ ಒಂದಷ್ಟು ಮಾಹಿತಿಯನ್ನು ಕೇಳಿದ ಕೆಲವು ಹೋರಾಟಗಾರರಿಗೆ ಒಂದಷ್ಟು ತಡೆ ತರುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿದರು. ಈ ಬಗ್ಗೆ ಮಾತನಾಡೋಣ. ಯೋಗೀಶ್ ಶೆಟ್ಟರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಈ ಹೋರಾಟದ ಬಹಳ ದೊಡ್ಡ ನೇತೃತ್ವವನ್ನು ವಹಿಸಿದಂಥ ಯೋಗೀಶ್ ಶೆಟ್ಟರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಸರ್. ಹಲೋ ಸರ್, ಅದೇ ಹೇಳಿ, ಏನು ಎಂ ಒ ಯು ದೊರೆತಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಇಲ್ಲ, ಈಗ ಎಂ ಒ ಯು ಕೊಡ್ಲಿಲ್ಲ, ಈಗ ಕಲಾವತಿ ಅವರು ಅವರೊಟ್ಟಿಗೆ ಒಂದು ಒಪ್ಪಂದ ಮಾಡಿಕೊಟ್ಟಿದ್ದಾರೆ. ಯಾರು? ಆ ಬಿ ಆರ್ ಶೆಟ್ಟಿ ಅವರ ಒಟ್ಟಿಗೆ. ಓಕೆ, ಆ ಒಪ್ಪಂದದ ಪ್ರತಿಯನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. ಯಾರು? ಕಲಾವತಿ ಅವರು. ಹೌದೌದು, ಇದ್ರ ಸರ್ಕಾರದ ಅಧೀನ ಕಾರ್ಯದರ್ಶಿ ಸರ್ ಎಸ್ ವಿ ಕಲಾವತಿ ಅವರು. ಅವರು ನಮ್ಮ ಇವರಿಗೆ ಯಾವ್ದೆಲ್ಲ ಕಂಡೀಷನ್ ಹಾಕಿದ್ದಾರೆ, ನಾವಂದ್ರೆ ಎಂ ಒ ಯು ಅಂತ ಹೇಳಿದೆವು, ವಕೀಲರ ಮುಖಾಂತರ ಈಗ ಚರ್ಚೆ ಎಲ್ಲ ಮಾಡಿ ನೋಡಿದೆವು. ಈಗ ಅವರಿಗೆ ಯಾವ ರೀತಿಯಲ್ಲಿ ಕಂಡೀಷನ್ ಹಾಕಿದ್ದಾರೆ ಅಂತ ಹೇಳೋ ಬಗ್ಗೆ ಈಗ ಕೆಲವು ಮಾಹಿತಿಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಒಟ್ಟು 17 ಕಂಡೀಷನ್ ಗಳನ್ನು ಹಾಕಿದ್ದಾರೆ. ಓಕೆ, ಏನಿದೆ ಸರ್? ಅವರಿಗೆ ಕೊಟ್ಟಿದ್ದಾರೆ, ಇದರಲ್ಲಿ ಜಿಲ್ಲಾಧಿಕಾರಿ ಮತ್ತೆ ಮುಖ್ಯ ಕಾರ್ಯದರ್ಶಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತೆ ಉಪ ನಿರ್ದೇಶಕರು, ಜಂಟಿ ನಿರ್ದೇಶಕರು, ಆಕೂಕ ಜಿಲ್ಲಾ ಆಕೂಕ ಅಧಿಕಾರಿ, ಜಿಲ್ಲಾ ಸರ್ಜನ್ ಮತ್ತು ಸೇವಾದಾರರ ಪ್ರತಿನಿಧಿ ಯಾರಂತ ಹೇಳಿ ಕೊಡ್ಲಿಲ್ಲ. ಓಕೆ, ಅಂದ್ರೆ ಇವರನ್ನು ಸೇವಾ ಪ್ರತಿನಿಧಿ ಯಾರು ಹೇಳಿದ್ರೆ ಬಿ ಆರ್ ಶೆಟ್ಟಿ ಅವ್ರ ದಿನಲ್ಲಿ ಆಡಳಿತ ನಡೆಸ್ತಾರಾ ಇಲ್ವೋ ಹೇಳೋ ಬಗ್ಗೆ ಸಂಶಯ ಉಂಟು ನಮ್ಗೆ, ಅದನ್ನು ಕೊಡ್ಲಿಲ್ಲ ಅವರು. ಎಸ್, ಖಂಡಿತ. ಅಂದ್ರೆ ಖಾಲಿ ಹೆಸರಿಗೆ ಮಾತ್ರ ಈಗ ಬಿ ಆರ್ ಶೆಟ್ಟರ ಹೆಸರನ್ನು ತೆಗೆಯಲಾಗ್ತಾ ಇದೆ, ಅವರ ಪ್ರತಿನಿಧಿ ಬೇರೆ ಯಾರು ಸಹ ಇದನ್ನು ನಡೆಸಬಹುದು ಅನ್ನುವಂಥದ್ದು. ಹೌದೌದು, ಈಗ ಸೇವಾದಾರರ ಪ್ರತಿನಿಧಿ ಹೇಳಿ ಹಾಕಿದ್ದಾರೆ, ಇದರಲ್ಲಿ ಇನ್ನು ಅವ್ರು ಇನ್ನು ಮಾಡ್ಬೇಕಷ್ಟೇ. ಎಂ ಒ ಯು ಸಖತ್ ಆಗ್ಲಿಲ್ಲ, ಕಂಡೀಷನ್ ಹಾಕಿದ್ದನ್ನು ಕೊಟ್ಟಿದ್ದಾರೆ. ಅದ್ರಲ್ಲಿ ಮತ್ತೊಂದು ಕೊಟ್ಟಿದ್ದಾರೆ, ಬಿ ಆರ್ ಶೆಟ್ಟಿ ಅವರು ನಿರ್ಮಿಸುವ ಹೊಸ ತಾಯಿ ಮಕ್ಕಳ ಆಸ್ಪತ್ರೆಗೆ ಮತ್ತು ಸೂಕ್ತ ಹೆಸರಿಡಲು ಸರ್ಕಾರವು ಅನುಮತಿಸಿದೆ ಹೇಳಿ ಕೊಟ್ಟಿದ್ದಾರೆ. ಓಕೆ, ಅವ್ರು ಯಾವ ಹೆಸರು ಬೇಕಾದ್ರೆ ಇಡಬಹುದು ಅನ್ನುವಂಥದ್ದು. ಅಂದ್ರೆ ಹಾಜಿ ಅಬ್ದುಲ್ಲಾ ಅವರ ಹೆಸರನ್ನ ಕಿತ್ತಾಕುವ ಅಧಿಕಾರ ಕೂಡ ಬಿ ಆರ್ ಶೆಟ್ಟರಿಗೆ ಇದೆ ಈ ಮೂಲಕ. ಖಂಡಿತ, ನೋಡಿ ಕೊಟ್ಟಿದಾರಲ್ಲ, ಬಿ ಆರ್ ಶೆಟ್ಟಿ ನಿರ್ಮಿಸುವ ಹೊಸ ತಾಯಿ ಮಕ್ಕಳ ಸೂಕ್ತ ಆಸ್ಪತ್ರೆಗೆ ಸೂಕ್ತ ಹೆಸರನ್ನು ನೀಡಲು ಸರ್ಕಾರವು ಅನುಮತಿಸಿದೆ. ಹಾಗಾದ್ರೆ ಇವರು ತೆಗೆದು ಖಂಡಿತ ಹೇಳಿ ಆಯ್ತಲ್ಲ. ಜೊತೆಗೆ ಹೊಸ ಆಸ್ಪತ್ರೆಯನ್ನ ಕಟ್ತಾರೆ ಅಂತಂದ್ರೆ ಈಗಿರುವ ಆಸ್ಪತ್ರೆಯನ್ನ ನೆಲಸಮ ಮಾಡ್ತಾರೆ ಅಂತ ಅರ್ಥ. ಖಂಡಿತ, ಒಂದು ಕಡೆ 200 ಆಸ್ಪತ್ರೆ ಅಂತ ಹೇಳಿದ್ದಾರೆ, ಇದರಲ್ಲಿ 200 ಬೆಡ್ ನ ಆಸ್ಪತ್ರೆ, 400 ಆಸ್ಪತ್ರೆ, 2 ಅಂತ ಹೇಳಿ ಇದರಲ್ಲಿ ತೋರಿಸಿದ್ದಾರೆ. ಓಕೆ, ಅಂದ್ರೆ 2 ಪ್ರತ್ಯೇಕ ಆಸ್ಪತ್ರೆ ಇರುತ್ತೆ ಅಂತ. ಖಂಡಿತ ಖಂಡಿತ, ಅಲ್ಲಿ ಉಚಿತವಾಗಿ ಹೇಳಿದ್ದಾರೆ. ಉಚಿತವಾಗಿ ಅಂತ ಎಲ್ಲಿ ಹೇಳಿದ್ದಾರೆ, ಅದಕ್ಕೆ ಅವರು ವೈದ್ಯರನ್ನು ಮತ್ತೆ ಇನ್ನಿತರ ಯಾವ್ದೆಲ್ಲ ಸೇವೆಗೆ ಬೇಕು ಅವರನ್ನೆಲ್ಲ ಅವರೇ ನೇಮಿಸಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಈಗ ಬಿ ಆರ್ ಶೆಟ್ಟರು ಕಟ್ಟುವಂತ ಈ ಆಸ್ಪತ್ರೆಗೆ ಸರ್ಕಾರಿ ನೇಮಕಾತಿಗಳು ನಡೆಯೋದಿಲ್ಲ, ಏನಿದ್ರು
ಖಾಸಗಿ ಇವರಿಗೆ ಇಷ್ಟ ಬಂದಂತಹ ವೈದ್ಯರನ್ನ ಅವ್ರು ನೇಮಿಸಬಹುದು ಅಂತ ನೋಡಿ. ಮೇಲೆ ತಿಳಿಸಲಾದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಮತ್ತು ಆಡಳಿತ ಸಿಬ್ಬಂದಿಯ ನೇಮಕಾತಿ ನಿರ್ವಹಣೆ ಮತ್ತು ಅವರುಗಳಿಗೆ ವೇತನ ಒದಗಿಸುವುದು ಸೇವಾದಾರರ ಏಕೈಕ ನಿರ್ಣಯಕ್ಕೆ ಒಳಪಟ್ಟಿರುತ್ತದೆ. ನೋಡಿ ಅಲ್ಲೇ ಬರ್ತಾರೆ ಏಕೈಕ ನಿರ್ಣಯ ಎಂದ್ರೆ ಹೋಲ್ ಅಂಡ್ ಸೋಲ್ ಅವರೇ ಆದ್ರು. ಇದರಲ್ಲಿ ಏನಾದ್ರು ನೋಡಿ ಸೇವಾದಾರರು ಎಸಗಿದ ಲೋಪಗಳನ್ನು ಹೊರತುಪಡಿಸಿ ಸದರಿ ಯೋಜನೆಯ ನಿರ್ಮಾಣ ಕಾರ್ಯಾಚರಣೆಯಲ್ಲಿ ಯಾವುದಾದರೂ ಪ್ರಮಾದ ಬಾರ್ ಅಹಿತಕರ ಘಟನೆಗಳು ಜರುಗಿದಲ್ಲಿ ಅದಕ್ಕೆ ಸೇವಾದಾರರು ಜವಾಬ್ದಾರಲ್ಲ. ಹಾಗಾದ್ರೆ ಯಾರು ಜನರ ಜವಾಬ್ದಾರರ? ನಾಳೆ ಯಾರು ಸತ್ತೋದ್ರೆ ಆಸ್ಪತ್ರೆ ಟ್ರೀಟ್ಮೆಂಟ್ ಅಲ್ಲಿ ಅವ್ರ ಜವಾಬ್ದಾರ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಹೊರತದ ಈ ಜವಾಬ್ದಾರಿಯನ್ನು? ಹಾಗಾದ್ರೆ ಸರ್ಕಾರ ಕೂಡ ನುಣ್ಚಿಕೊಳ್ತದೆ. ಈಗ ಯಾರಾದ್ರೂ ಇವರು ಅದ್ರಿಂದ ಯಾರಾದ್ರೂ ಸತ್ತರೆ ಜವಾಬ್ದಾರಿ ಯಾರು ಈಗ ಆಸ್ಪತ್ರೆಯಲ್ಲಿ? ನಮ್ಗೀಗ ಅದೆರಡು ಮೇನ್ ಕ್ವಶನ್. 14 ಮತ್ತು 15 ಇದರಲ್ಲಿ ಪ್ಯಾರಾದಲ್ಲಿ ತಿಳಿಸಿದ್ದಾರೆ ಈ ಎಲ್ಲ ಸಿಬ್ಬಂದಿ ವರ್ಗವನ್ನು ಅವರೇ ನೇಮಿಸುದು. ಮತ್ತೆ ಈ ಸೇವಾದಾರರು ಯಾವ್ದೇ ಲೋಪ ಆದ್ರೆ ಸೇವಾದಾರರು ಜವಾಬ್ದಾರಲ್ಲ. ಇದಕ್ಕೆ ಯಾರು? ನಾವು ಅದೇ ಕೇಳ್ತಾ ಇದ್ದೇವೆ, ಜನರಿಗೆ ಪಾರದರ್ಶಕವಾಗಿ ಇರಲಿ ಅಂತ ಹೇಳಿದ್ರೆ ಇದರಲ್ಲೇ ಕೊಟ್ಟಿದಾರಲ್ಲ ಅವರು. ಎಸ್ ಖಂಡಿತ. ಅಂದ್ರೆ ಈಗ ಇದಿಷ್ಟು ಕಂಡೀಶನ್ ಗಳನ್ನ ಯಾರು ಬಿ ಆರ್ ಶೆಟ್ಟರ ಪ್ರತಿನಿಧಿಗಳು ಸರ್ಕಾರಕ್ಕೆ ಒಪ್ಪಿಸಿರುವಂತದ್ದು ಅಥವಾ ಸರ್ಕಾರ ಅವರಿಗೆ ಸರ್ಕಾರ ಷರತ್ತಿಗೆ ಒಪ್ಪಿಗೆಗೆ ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿ ಕೊಳ್ಳುವಲ್ಲಿ ಒಪ್ಪಿರ್ತಾರಂತ. ಓಹೋ, ಓಕೆ. ಅಂದ್ರೆ ಇವರು ಇವರ ನಡುವೆ ಇವರು ಬೇಕಾದ ಹಾಗೆ ನಿರ್ಣಯಗಳನ್ನು ಮಾಡಿಕೊಂಡು ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ ಅಂತ. ಇದನ್ನು ಇವರು ಯಾವುದಕ್ಕೆ ನಿಮ್ಮ ಜನರಿಗೆ ಕೊಡುದಿಲ್ಲ, ಎಂಒಯುವನ್ನು ಮಾತ್ರ ಕೊಡ್ತಾರೆ ಜನರಿಗೆ. ಎಸ್ ಖಂಡಿತ. ಈ ಒಡಂಬಡಿಕೆ ಈ ನಿರ್ಣಯಗಳು ಏನಾಗಿದೆ ಇದನ್ನ ಅವರು ಜನರಿಗೆ ಕೊಡೋದಿಲ್ಲ ಅಂತ? ಕೊಡುದಿಲ್ಲ. ಇದು ನಿಮ್ಗೆ ಈಗ ನಮ್ಗೆ ಕೇಳಿದಕ್ಕೆ ಕೊಟ್ಟರು, ಇನ್ನು ಸಾಮಾನ್ಯ ಜನರಿಗೆ ಈ ಪ್ರತಿ ಸಿಗ್ತದಾ? ನಾವು ಕೇಳುದು ಖಂಡಿತ ನಿಜ. 14.5 crore ವೆಚ್ಚದಲ್ಲಿ ಕಟ್ಟಡ ನಿರ್ಮಿಸಲು ಕ್ರಿಯಾ ಯೋಜನೆಯನ್ನು ಅನುಮೋದಿಸಲಾಗಿದೆ. ಸರ್ವೆ ನಂಬರ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಇವರು ಯಾವಾಗ ಕೊಟ್ಟು ಹೇಳಿದ್ರೆ 4/8/16 ಇವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡಿದ್ದಾರೆ, ಹೇಳಿಕೊಟ್ಟಿದ್ದಾರೆ. ಅಂದ್ರೆ ಓಕೆ, ಹೋದ ಬಾರಿ 4 ಆಗಿದೆ ಅಂತ ಅರ್ಥ. ಆದ್ರೆ ಅಷ್ಟು ಇಷ್ಟು ಸಮಯದಲ್ಲಿ ಯಾಕೆ ಕೊಡ್ಲಿಲ್ಲ ಅನ್ನೋದು ಈಗ ಪ್ರಶ್ನೆ. ನೀವು ಬಹಳ ಬಾರಿ RTA ಹಾಕಿದಿರಾ, 4 ಈ ನಿರ್ಣಯ ಆದ್ರೆ ಇಷ್ಟು ದಿನಗಳ ಅಂತರ ಯಾಕೆ ಬೇಕಾಯ್ತು ಇವರಿಗೆ? ನೀವು RTA ಹಾಕಿದಾಗ ನಾವು ಹೇಳ್ತಾ ಇರೋದು ಅದನ್ನೇ, ಜನರಿಗೆ ಇದನ್ನು ಓಪನ್ ಆಗಿ ಇಡಿ ಅಂತ ಹೇಳಿ ಅದನ್ನು ಇಡ್ತಾ ಇಲ್ಲ. ನೋಡಿ, ಇದಕ್ಕೆ ಸರಿಯಾಗಿ ನಾವು ವಿಶ್ವೇಶ್ವರಯ್ಯ ಕಟ್ಟಡದ ಮಾರುಕಟ್ಟೆ ಗಲಾಟೆ ಆಗ್ತಾ ಇತ್ತಲ್ಲ, ನಿಮ್ಗೆ ಗೊತ್ತಿರಬೇಕು. ಎಸ್ ನಿಜ, ಖಂಡಿತ. ಟೆಂಡರ್ ಪ್ರಕ್ರಿಯೆ ನಾವು ಮಾಹಿತಿ ಅಕ್ಕಲ್ಲಿ ಸಿಗಿದ್ದೇವೆ, ಅದರಲ್ಲಿ ಕೊಟ್ಟಿದ್ದಾರೆ. ಹೇಳಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಡುಪಿ ನಗರಸಭಾ ಅಧೀನದ ವಿಶ್ವೇಶ್ವರಯ್ಯ ದಿನವಯಿ ಮಾರುಕಟ್ಟೆಯಲ್ಲಿರುವ ವಾಣಿಜ್ಯ ಸಂಕೀರ್ಣದ ಪಿಪಿ ಮಾದರಿಯಲ್ಲಿ ನಿರ್ಮಾಣ ಮಾಡುವ ಕುರಿತು ಸಲ್ಲಿಸಿರುವ ಉಲ್ಲೇಖ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಕದರಿ ಮಾರುಕಟ್ಟೆ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡುವ ಟೆಂಡರ್ ಪ್ರಕಟಣೆ ಒಬ್ಬರೇ ಗುತ್ತಿಗೆದಾರರು ಅರ್ಹರಾಗಿ ದರವನ್ನು ನಮೂದಿಸುತ್ತಿದ್ದು ಸಿಂಗಲ್ ಬಿಡ್ ಆಗಿರುವುದರಿಂದ ಹಾಗೂ ಇದು ಪಿಪಿಪಿ ಮಾದರಿಯಲ್ಲಿ ಕೈಗೊಳ್ಳುವ ಯೋಜನೆ ಆಗಿರುವುದರಿಂದ ಸರ್ಕಾರದ ಸುತ್ತಲೇ ಸಂಖ್ಯೆ PWD 1359 SO/HC 2001 ಬ್ರಾಕೆಟ್ ಅಲ್ಲಿ P2 ದಿನಾಂಕ 3/12/2 ಟೆಂಡರ್ ಅನ್ನು ರದ್ದುಪಡಿಸುವಂತೆ ಮತ್ತು ಮರು ಟೆಂಡರ್ ಕರೆಯಲು ಸೂಚಿಸಲು ಮುಂದುವರೆದಿದ್ದು ಮರು ಟೆಂಡರ್ ನ ಹೆಚ್ಚಿನ ಬಿಡುಗಾರರು ಭಾಗವಹಿಸಲು ಅನುವು ಆಗುವಂತೆ ವೈಡ್ ಪಬ್ಲಿಕ್ ಸಿಟಿ ನೀಡುವಂತೆ ತಮ್ಮನ್ನು ಕೋರಲು ನಿರ್ದೇಶಿಸಲಾಗಿದೆ. ಇದು ಯಾರು? ಸರ್ಕಾರದ ಅಧೀನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆಯಿಂದ ವೈ ಗೋಪಾಲ್ ಕೊಟ್ಟಿದ್ದಾರೆ. ಎಸ್ ಖಂಡಿತ. ಅಂದ್ರೆ ಈಗ ಅದಕ್ಕೆ ಬೇರೆ ರೀತಿಯಲ್ಲಿ ಈಗ ಈ ಈ ಆಸ್ಪತ್ರೆಯ ವಿಚಾರಕ್ಕೆ ಬಂದಾಗ ಇನ್ನು ಬೇರೆ ಯಾವ ರೀತಿಯ ಕಂಡೀಷನ್ಸ್ ಗಳಿದೆ ಸರ್? ಅಲ್ಲ, ಇದು ಎಂಒಯು ಯಾವ್ದು? ವಿಶ್ವೇಶ್ವರಯ್ಯ ಕಟ್ಟಡಕ್ಕೆ ಆ ಎಂಒಯು ಒಂದೇ, ಆಸ್ಪತ್ರೆಗೆ ಎಂಒಯು ಒಂದೇ. ಅದರಲ್ಲಿ ನೋಡಿ, ಸಿಂಗಲ್ ಬೆಡ್ಡಾರರು ಹೇಗೆ? ಹೌದು ಖಂಡಿತ, ಸಿಂಗಲ್ ಬೆಡ್. ಇದರಲ್ಲಿ ನಿಜ ಹೇಳ್ಬೇಕಂದ್ರೆ ಟೆಂಡರ್ ನೇ ಕರೆದಿಲ್ಲ ಇವರು, ಏಕಾಏಕಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ನೋಡಿ, ಸರ್ಕಾರಕ್ಕೆ ನೋಡಿ, ಇಲ್ಲಿಂದ ಕೊಟ್ಟಿದ್ದಾರೆ, ನಗರಾಭಿವೃದ್ಧಿ ಇಲಾಖೆ ಅವರು ಕೊಟ್ಟಿದ್ದಾರೆ. ಯಾಕೆ ಪಿಪಿಪಿ ಮಾದರಿಯಲ್ಲಿ ನೀವು ಕರೆದಿಲ್ಲ? ಸಿಂಗಲ್ ಬೆಡ್ ಯಾಕೆ, ಸಿಂಗಲ್ ಬೆಡ್ ಅನ್ನು ಯಾಕೆ ಕರೆದಿದ್ದೀರಾ? ಬಿಡ್ ಮಾಡಿ ವೈಲ್ಡ್ ಪಬ್ಲಿಸಿಟಿ ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಎಸ್ ಖಂಡಿತ. ಹಾಗಾದ್ರೆ ಇದು ಇದು ಸಹ ಎಂಒಯು, ಅದು ಸಹ ಎಂಒಯು, ಯಾಕೆ ಇವರೊಬ್ಬರೇ ಮಾಡ್ತಾರೆ? ಎಸ್ ನಿಜ, ಇದು ಕೂಡ ಪ್ರಶ್ನಿಸಬೇಕಾಗಿರುವಂತಹ. ನಾವು ಮಾಹಿತಿ ತಗೊಂಡಿದ್ದೇವೆ, ಅದರದ್ದು ಸಾಧಾರಣ ನೋಡಿ, ಒಂದು ಎಂಒ 200-300 pages ಉಂಟು, ಇವರಿಗೆ 30-40 pages. ಎಸ್, ಇದರಲ್ಲಿಯೇ ಗೊತ್ತಾಗ್ತದೆ ಎಷ್ಟೋ ಅಂಶಗಳನ್ನ ಇವರು ಮುಚ್ಚಿಟ್ಟಿದ್ದಾರೆ ಅನ್ನುವಂತಹದ್ದು. ಬಹಳ ಇದರ ಪೇಪರ್ ಅನ್ನು ನಾವು ಮತ್ತೆ ಮಾಧ್ಯಮಕ್ಕೆ ನೀಡ್ತಾ ಇದ್ದೇವೆ. ಎಸ್ ಓಕೆ ಸರ್, ಧನ್ಯವಾದಗಳು. ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗಾಗಿ.
ಎಸ್ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂತಹ MOU ಅದನ್ನು MOU ಅಂತ ಕೂಡ ಕರೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂತಂದರೆ ಇದು ಏನು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ನಡುವೆ ಮತ್ತು BR ಶೆಟ್ಟಿಯವರ ಪ್ರತಿನಿಧಿಯ ನಡುವೆ ನಡೆದಿರುವಂತಹ ಒಪ್ಪಂದ ಅಷ್ಟೇ. ಇದು ಸಂಪೂರ್ಣ ಪ್ರಮಾಣದ ಏನು ಒಡಂಬಡಿಕೆ ಖಂಡಿತ ಅಲ್ಲ. ಸೊ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಇದಕ್ಕೆ ಒಂದು ಮುಕ್ತಾಯ ಸಿಗುತ್ತೆ ಅನ್ನೋದನ್ನು ನಾವು ಕೂಡ ನೋಡಬೇಕಾಗಿದೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಖಾಸಗಿರಾದಂಥ ಕಾರ್ಯಕ್ರಮ ಮುಂದುವರಿಯುತ್ತೆ. ಎಸ್ ಬ್ರೇಕ್ ನಂತರ ಮತ್ತೊಮ್ಮೆ ಖಾಸಗಿರಾದಂಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿತ್ಯಾನಂದ ಬಳಕಾಡು ಸರ್, ನಾವಾಗಲೇ ಮಾತಾಡ್ತಿದ್ವಿ, ಏನೀಗ ಇಷ್ಟೊತ್ತು ತನಕ ಯೋಗಿ ಶೇಟ್ ಸರ್ ಕೂಡ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಟ್ಟರು. ಇಷ್ಟು ಸುಲಭವಾಗಿ ಕೂಡ ಜನರ ಕಣ್ಣಿಗೆ ಮಣ್ಣೆರಚಬಹುದಾ ಅನ್ನೋದು ನಮ್ಮ ಪ್ರಶ್ನೆ. ಅಷ್ಟು ಸ್ಪಷ್ಟವಾಗಿ ಹಾಜಿ ಅಬ್ದುಲ್ಲಾ ಅವರು ತಮ್ಮ ಏನು ವಿಲ್ ಮಾಡಿದ್ದಾರೆ, ಆ ವಿಲ್ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಯಾವುದೇ ಮರಗಳನ್ನು ಕಡಿಯುವ ಹಾಗಿಲ್ಲ, ಯಾವುದೇ ಕಟ್ಟಡವನ್ನು ಉರುಳಿಸೋ ಹಾಗಿಲ್ಲ ಅನ್ನೋ ಅಷ್ಟು ಕಂಡೀಷನ್ಸ್ಗಳನ್ನು ಹಾಕಿ ಒಂದು ವೇಳೆ ಸರ್ಕಾರಕ್ಕೆ ಇದನ್ನು ನಡೆಸಲಿಕ್ಕೆ ಆಗದೆ ಹೋದರೆ, ಇದೇ ಸ್ಥಿತಿಯಲ್ಲಿ ನಡೆಸಲಿಕ್ಕೆ ಆಗದೆ ಹೋದರೆ ಪುನಃ ನನಗೆ ವಾಪಸ್ ತಗೊಳ್ಳುವ ಅಧಿಕಾರ ಇದೆ ಅಂತ ಕೂಡ ಮೆನ್ಷನ್ ಮಾಡಿರಬೇಕಾದ್ರೆ ಸರ್ಕಾರ ಒಂದು ರೀತಿಯ ಬಂಡಧೈರ್ಯ ತೋರಿಸ್ತು ಅಂತ ಅನ್ನಿಸ್ತಿಲ್ವಾ? ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇಲ್ಲಿ ಈ ರೀತಿ ಆಗ್ತಾಯಿದೆ ಅಂತ ಅನಿಸ್ಕೊಳ್ಳಿಲ್ಲ ಅವರು. ಖಂಡಿತ ಏನೋ ಒಂದು ಆಗಿ ಹೋಗ್ತಿದೆ, ನಾನು ಮುಖ್ಯಮಂತ್ರಿ ಏನಾದರೂ ಕೊಟ್ಟರೆ ಆಗ್ಬೋದು ಅಂತ ಎಂಬ ದೃಷ್ಟಿಯಿಂದ ಅವ್ರು ಕೊಟ್ಟಿದ್ದಾರೆ. ಯಾಕಂದರೆ ಉಡುಪಿ ಜಿಲ್ಲೆಯಲ್ಲಿ ಈ ಬಹು ಬೇಗ ಜನರು ಮುಂದೆ ಹೋಗುವುದಿಲ್ಲ, ಯಾಕಂತ ಹೇಳಿದ್ರೆ ಸ್ವಲ್ಪ ನೋಡುವ ಅಂತೇಳಿ ಸಮಾಧಾನದಲ್ಲಿ ಹೋಗುವಂಥ ಉಡುಪಿ ಜಿಲ್ಲೆಯ ಜನರು. ಇದು ಈಗ ದಿಢೀರನೇ ಈಗ ಬರ್ತಾರೆ ಎಂಬುದು ಮುಖ್ಯಮಂತ್ರಿ ಅವರಿಗಾಗಲಿ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲ. ಇಲ್ಲದಿದ್ದರೆ ಉಸ್ತುವಾರಿ ಸಚಿವರು ಇಲ್ಲಿ ಒಬ್ಬರಿಗೆ ಕೊಡ್ತಾರೆ ಅಂತ ಹೇಳುವಾಗ ಇವರಿಗೆ ಗೊತ್ತೇ ಇಲ್ಲ ಅಂತ ಹೇಳಿದ ನಂತರ ಅವರು ಉಸ್ತುವಾರಿ ಸಚಿವರಾಗಿ ಇದ್ದದೇ ಒಂದು ತಪ್ಪು ಅಲ್ವಾ? ಒಂದು ಕಡೆಯಿಂದ ಉಸ್ತುವಾರಿ ಸಚಿವರಾಗುವ MLA ಆಗುವ ಮೊದಲು ಅವರು ಈ ಸರಕಾರಿ ಆಸ್ಪತ್ರೆಗೆ ಅವರು ಕೋಟಿ ಕಟ್ಟಲು ಕೊಟ್ಟಿದ್ದಾರೆ, ಅದು ನನಗೆ ಗೊತ್ತಿದೆ. ಯಾರಿಗೆ ಆಸ್ಪತ್ರೆಗಲ್ಲ, ಯಾರಿಗೆ ಬೇಕು ಅವರಿಗೆ ಬೇಕಾದಷ್ಟು ಕೊಟ್ಟಿದ್ದಾರೆ. ಅಂಥ ಒಂದು ಸೌಜನ್ಯ ಇದ್ದ ಒಂದು MLA ಅವರು ಈಗ ಉಸ್ತುವಾರಿ ಸಚಿವರಾಗಿದ್ದವರು ಈ ರೀತಿ ಯಾಕೆ ಮಾಡಿದ್ದಾರೆ ಅಂತ ಹೇಳಿ ತಕ್ಷಣಕ್ಕೆ ಅಧಿಕಾರದ ಪ್ರಶ್ನೆಯೂ ಇರ್ಬೋದು ಇದರಲ್ಲಿ. ಯಾಕಂತ ಹೇಳಿದ್ರೆ ಈ ಒಂದು ಕುರ್ಚಿಗೆ ಒಂದು ಅಹಂಕಾರ ಇರ್ತದೆ, ಕೂತ್ಕೊಂಡುಗಳು ಅಹಂಕಾರ ಇರ್ತದೆ, ಅದು ಅಹಂಕಾರವನ್ನು ಅವರು ಇಟ್ಕೊಂಡಿದ್ರ ಅಂತ ಹೇಳುವ ಒಂದು ನಮಗೆ ಈಗ ಒಂದು ಅನುಮಾನಕ್ಕೆ ಒಂದು ಅದು ಈಡೆ ಮಾಡಿದವು. ಯಾಕಂತ ಹೇಳಿದ್ರೆ ಅವರು ಒಂದು ಹೋಗುವ ಒಂದು ಸೌಜನ್ಯತೆ, ಅವರು ಹೋಗುವಂಥ ಒಂದು ನಡೆಯುವಂಥ ಒಂದು ಇದು ಇರುವೆ ಕೂಡ ಸಾಯಿದ್ರು ಅವರು ಹೋಗಿ ನಡೆಯುವಾಗ. ಅಂಥ ಒಂದು ಮನುಷ್ಯ ಈ ರೀತಿ ಮಾಡುದು ಅಂತ ಹೇಳಿದ್ರೆ ಬಹಳ ಒಂದು ಬೇಸರ ವಿಷಯ. ಅಂಬಿಕಾ ನಾಯಕ್ ಅವರೇ, ಇಷ್ಟೊತ್ತು ತನಕ ಯೋಗಿ ಶೆಟ್ಟಿ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಹೇಳಿದ್ರು. ಏನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರ ನಡು ಜೊತೆಗೆ ಏನು BR ಶೆಟ್ಟರ ಸೇವಾ ಪ್ರತಿನಿಧಿ ಅನ್ನುವಂತಹ ಒಂದು ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ ಅಂತ. ನಿಮಗೂ ಕೂಡ ಕೊಟ್ಟು ಗೊತ್ತು, ಅವರು ದಾನಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹಾಜಿ ಅಬ್ದುಲ್ಲಾ ಅವರು ಉಲ್ಲೇಖ ಮಾಡಿದ್ದಾರೆ ಯಾವುದೇ ರೀತಿಯಾಗಿ ಯಾರಿಗೂ ಕೂಡ ಪರಭಾರೆ ಮಾಡಬಾರದು ಅಂತ. ಸೊ ಮುಂದಿನ ನಿಟ್ಟಿನಲ್ಲಿ ಇದು ಕಾನೂನಾತ್ಮಕ ಹೋರಾಟದಲ್ಲಿ ಯಾವ ರೀತಿಯ ತಿರುವನ್ನು ಪಡ್ಕೊಳ್ಬಹುದು ಅಂತ. ನೀವು ಫಸ್ಟ್ ಅವ್ರದ್ರ ಒಂದು ಪ್ರಶ್ನೆ ಕೇಳಿದೆ, ಈ ಥರ ಜನರ ಕಣ್ಣಿಗೆ ಮಣ್ಣೆರಿಸ್ಬೋದ ಅಂತ. ಇವ್ರು ಬಿಗಿನಿಂಗಿಂದ ಮಾಡಿದ ಅದೇ, ಅವ್ರು ಏನು ಹೇಳಿದರು, ವಿಲ್ಲೇ ಇಲ್ಲ ಅಂದರು. ಸರಿ, ನಿಮ್ಮದೇ ಚಾನಲ್ನಲ್ಲಿ ಯೋಗಿ ಶೆಟ್ಟಿ ಅವ್ರು ಕೂತಾಗ ಯಾರೋ ಫೋನ್ ಮಾಡಿ ಬಳ್ಳಾರಿ ಅವರವರ ಕ್ಲಾಸ್ಮೇಟ್ ವಿಲ್ ತಂದು ಕೊಟ್ಟರು. ಆಮೇಲೆ ಖುರ್ಷಿದವ್ರದ್ದು ಯಾರ್ದು ಇವ್ರದ್ದು ಫ್ಯಾಮಿಲಿ, ಹಾಜಿ ಅಬ್ದುಲ್ಲಾ ಅವ್ರ ಫ್ಯಾಮಿಲಿ ಅವರು ಯಾರೂ ಇಲ್ಲ ಅಂದರು. ಖುರ್ಷಿದವ್ರು ಬಂದರು, ಅವ್ರದ್ದು ಮೊಮ್ಮಗ ಬಂದರು ಮೊನ್ನೆ GPO ಕೊಡಲಿಕ್ಕೆ. ಹಾಗಾದ್ರೆ ನೀವು ಇಡೀ ಫ್ಯಾಮಿಲಿಯೇ ಇಲ್ಲ ಅಂತ ಹೇಳಿದರು, ಯಾರೂ ಇಲ್ಲ ಅವ್ರಿಗೆ ಅಂದರು, ಬಿಲ್ ಇಲ್ಲ ಅಂದರು. ಅವ್ರು ಪ್ಲಾನ್ ಮಾಡಿ ಎಲ್ಲ ಟ್ರೈ ಮಾಡಿದರು. ಅರೆ, ಏನೋ ಒಂದು ಹೇಳ್ತಾರಲ್ಲ, ಮನುಷ್ಯನಿಗಿಂತ ಮೇಲೆ ಒಂದು ಶಕ್ತಿ ಇದೆ ಹೇಳಿ, ಆ ಶಕ್ತಿ ಒಬ್ಬೊಬ್ಬರನ್ನೇ ಕಳಿಸ್ಕೊಡ್ತಾ ಇದೆ. ಯಾಕಂದರೆ ಇವರು ಪ್ರತಿಯೊಂದು ಕಡೆ ದಾನ ಮಾಡಿದ ಮನುಷ್ಯ, ಅದು ಅವರ ಹಿರಿಯರಿಂದ ಬಂದ ಜಾಗಗಳಲ್ಲ, ಅವ್ರು ಖರೀದಿ ಮಾಡಿ ಅದನ್ನು ದಾನ ಮಾಡಿದ್ದಂಥ ಜಾಗ, ಇನ್ಕ್ಲೂಡಿಂಗ್ ಕೃಷ್ಣ ಮಠ. ಕೃಷ್ಣದಲ್ಲಿ ಉಡುಪಿ ನಿಂತಿದ್ದಾನೆ. ಸಂಪೂರ್ಣ ಏನು ಒಂದಷ್ಟು ಜಾಗಗಳಿದೆ, ಅದು ಕೂಡ ಹಾಜಿ ಅಬ್ದುಲ್ಲಾರೆ ದಾನ ಮಾಡಿರುವಂತಹದ್ದು. ಕೃಷ್ಣ ನಿಂತ ಜಾಗದಲ್ಲಿ ಅನ್ಯಾಯ ಆಗ್ಲಿಕ್ಕಂತ ಅವ್ನು ಡೆಫಿನೆಟ್ಲಿ ಬಿಡೋದಿಲ್ಲ. ಇದು ಪುನಃ ಒಂದು ತೋರಿಸಿಕೊಟ್ಟ. ಯಾಕಂದ್ರೆ ಇವರು ವಿದಿನ್ ಫೈವ್ ಇಯರ್ಸ್ ಕೂಡ ಕಂಪ್ಲೀಟ್ ಆಗಲಿಲ್ಲ ಟೆನ್ಯೂರ್ ಅನ್ನು, ಅದರಲ್ಲಿ ಅವ್ರು ಬರೆದ್ರು. ಅರೆ, ಈ ಪ್ಲಾನ್ ಅವ್ರಿಗೆ ಇವತ್ತಲ್ಲ, ಮೋಸ್ಟ್ ಪ್ರಾಬ್ಲಿ ಮೊದಲೇ ಇತ್ತು. ಅವ್ರು ಮೊದಲೆಲ್ಲ ಜನರಿಗೆ ದಾನ ಮಾಡಿದಂಥ ದುಡ್ಡು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು. ಯಾಕಂದ್ರೆ ಈಗ ಅದರ ರಿಟರ್ನ್ಸ್ ತೆಗಿಲಿಕ್ಕೆ ನೋಡ್ತಾ ಇದ್ದಾರೆ ಅವರು.
ನಾನು ಇನ್ವೆಸ್ಟ್ ಮಾಡಿದೆ, ನಾನು ಎಮ್ ಎಲ್ ಎ ಆದರೆ ಈಗ ರಿಟರ್ನ್ ತೆಗಿವ ನಾವು. ಏನೇ ಒಂದು ಪೊಲಿಟಿಷಿಯನ್ ಅಂದಮೇಲೆ ನಿಮ್ಗೆ ಖರ್ಚಿದ್ದೇ ಇರ್ತದೆ. ಪಾರ್ಟಿ ವರ್ಕರ್ಸಿಂದ ಹಿಡಿದು ನೀವು ಎಲೆಕ್ಷನಿಗೆ ನಿಲ್ಲಬೇಕು, ಒಸ್ತುವರಿ ಸಚಿವ ಆಗಬೇಕಾದ್ರೂ ನೀವು ಪೇಮೆಂಟ್ ಮಾಡಿರಬೇಕು ಮೇಲೆ. ಸೊ ಅದೆಲ್ಲ ಬರಲೇಬೇಕಲ್ವಾ? ಈಗ ನಾನು ಕೇಳ್ತಾ ಇರುವಂಥದ್ದು, ನಾವು ಈ ಪಕ್ಷಗಳನ್ನು ತೆಗೆದುಕೊಳ್ಳೋದಾದರೆ ಬಹುತೇಕ ಕಾರ್ಪೊರೇಟ್ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಬಿ ಜೆ ಪಿ ಬಹಳ ಅಗ್ರೆಸಿವ್ ಆಗಿ ಪ್ರತಿಪಾದನೆ ಮಾಡುವಂಥ ಅಂಶ ಅದು. ನಾವು ಒಂದು ರೀತಿಯಲ್ಲಿ ಗಮನಿಸೋದಾದರೆ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ರೀತಿಯ ಬಣಗಳಿವೆ, ಕಾರ್ಪೊರೇಟ್ ಹಿತಾಸಕ್ತಿಗೆ ಸಂಬಂಧಪಟ್ಟಾಗಿ ಒಂದು ರೀತಿ ವಿಭಿನ್ನವಾದಂತಹ ಮನಸ್ಥಿತಿಗಳಿದೆ. ಆದರೆ ಬಿ ಜೆ ಪಿ ಬಹಳ ಸ್ಪಷ್ಟವಾಗಿ ಅಗ್ರೆಸಿವ್ ಆಗಿ ಅದನ್ನು ಪ್ರತಿಪಾದನೆ ಮಾಡುತ್ತೆ ಮತ್ತು ಅದನ್ನು ಕಾರ್ಯರೂಪಕ್ಕೆ ಕೂಡ ತರುತ್ತೆ. ಆದರೆ ಈ ಹೋರಾಟದಲ್ಲಿ ಏನು ಬಿ ಜೆ ಪಿ ಅವರು ವಿರೋಧ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಎಲ್ಲೋ ಒಂದು ಕಡೆ ನೆಪ ಮಾತ್ರಕ್ಕೆ ಮಾತ್ರ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಎಲ್ಲೂ ಬಹಳ ಬಹಿರಂಗವಾಗಿ ಎದುರುಗಡೆ ಬರ್ತಾ ಇಲ್ಲ ಅಂತ ಅನ್ನಿಸ್ತಿಲ್ವಾ? ಬಿ ಆರ್ ಶೆಟ್ಟಿ ಅವರು ಬಿಸ್ನೆಸ್ ಮ್ಯಾನ್, ಅವ್ರಿಗೆ ಯಾವ ಥರ ಹ್ಯಾಂಡಲ್ ಮಾಡ್ಬೇಕು ಇವರನ್ನು ಅಂತ ಗೊತ್ತಿದೆ. ಯಾಕೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ರು ದುಬೈ ಹೋದಾಗ ಹೋಸ್ಟ್ ಆಗಿದ್ದು ಇದೇ ಬಿ ಆರ್ ಶೆಟ್ಟಿ ಅವರು. ಸೊ ಹಾಗಾಗಿ ಯಾವ ಮೋರಲ್ ರೆಸ್ಪಾನ್ಸಿಬಿಲಿಟಿ ಅದನ್ನ ಅವರು ಅಪೋಸ್ ಮಾಡ್ತಾರೆ ಬಿ ಜೆ ಪಿ ಅವರು? ಏನೋ ಒಂದಿನ ಬಂದರು, ಕಪ್ಪು ಬಟ್ಟೆ ಹಾಕಿರೋ ಏನೋ ಒಂದು ಮಾಡ್ಕೊಂಡು ಹೋದರು. ಅದು ಬಿಟ್ಟು ಈಗ ನಿನ್ನೆ ಫಾರ್ ಎಕ್ಸಾಂಪಲ್ ನಿನ್ನೆದೇ ರ್ಯಾಲಿ ಅಂತ ತಗೊಳ್ವ, ಯಾರಿದ್ರಲ್ಲಿ ಆದರೂ ಇನ್ನೊಂದು ಬಣದವ್ರು ಬಂದು ಅಲ್ಲಿ ಕೂಡ ಪೊಲಿಟಿಕ್ಸನ್ನು ಒಳಗೆ ತರಲಿಕ್ಕೆ ನೋಡಿದರು. ಸಮಿತಿ ಬಹಳ ಸ್ಟ್ರಾಂಗ್ ಆಗಿದ್ದ ಕಾರಣಕ್ಕೆ ಅದನ್ನ ನ್ಯಾಯವಾಗಿ ಮಾತ್ರ ಬ್ಯಾನರ್ಸ್ ಅನ್ನು ಯೂಸ್ ಮಾಡಿ ಯಾರು ಬಿಡ್ಲಿಲ್ಲ, ಅದು ಸಾರ್ವಜನಿಕ ಅಂತಾನೆ ಬ್ಯಾನರ್ ಅಲ್ಲಿ ನಡೆಯಿತು. ಯಾಕಂದ್ರೆ ಅಲ್ಲಿ ಯಾರಿಗೂ ಈಗ ಅಲ್ಲಿ ಹೋರಾಟ ಮಾಡುವಂತವ್ರು ಯಾರು ಸ್ವಾರ್ಥಿಗಳಲ್ಲ, ಯಾರಿಗೂ ಏನು ಬೇಕಾಗಿಲ್ಲ, ನಿಸ್ವಾರ್ಥ ಆಗಿನೇ ಎಲ್ಲರೂ ಫೈಟ್ ಮಾಡ್ಲಿಕ್ಕೆ ಇಳಿದವರು ಇಡೀ ಟೀಮ್. ನಾನು ಹೇಳ್ತಾ ಇರೋದು ಡಾಕ್ಟರ್ ಅವರಿರ್ಬೋದು, ಸೇಟ್ ಅವರಿರ್ಬೋದು, ಯಾರೇ ಇರ್ಬೋದು, ಅವ್ರಿಗೆ ಏನು ಬೇಕಾಗಿಲ್ಲ. ಯಾರೋ ಒಬ್ರು ಕೊಟ್ಟದನ್ನು ಮುಂದುವರ್ಸ್ಕೊಂಡು ಹೋಗುವ ಅಂತ ಒಂದೇ ಒಂದು ಇದ್ರಗೋಸ್ಕರ ಬರ್ತಾ ಇದ್ದಾರೆ. ಕಾನೂನು ಹೋರಾಟ ನಮ್ಮ ಹತ್ರ ಪೇಪರ್ಸ್ ಇದ್ರೆ ಡೆಫಿನೆಟ್ಲಿ ವಿನ್ ಆಗ್ತೇವೆ. ಅರೆ ಅಷ್ಟೇ ತನಕ ಒಂದೊಂದೇ ಡೆಮೊಲಿಷನ್ ಸ್ಟಾರ್ಟ್ ಆಗ್ಬೋದು, ಮ್ಯಾಕ್ಸಿಮಮ್ ಅಂದ್ರೆ ಅಷ್ಟೇ ಆಗುತ್ತೆ. ಕಾನೂನು ಅಷ್ಟೇ ಆಗುತ್ತೆ, ಸ್ಟೇ ಬರೋದ್ರ ಒಳಗಾಗಿ ಒಂದಷ್ಟು ಡೆಮೊಲಿಷನ್ಸ್ ಗಳನ್ನೆಲ್ಲ ತರಬಹುದು, ಡೆಮೊಲಿಷನ್ಸ್ ಆಗ್ಬೋದು. ಆದ್ರೆ ನೀನ್ ಜಾಗ ತಕೊಂಡು ಹೋಗ್ತೀಯಾ, ಜಾಗ ಅಲ್ಲೇ ಇರುತ್ತಲ್ಲ. ಆದ್ರೆ ಹಾಜಿ ಅಬ್ದುಲ್ ಅವ್ರ ಏನ್ ಉಲ್ಲೇಖ ಮಾಡಿದ್ರು, ನಾನು ಕೊಟ್ಟಿರುವಂತಹ ಮರಗಳನ್ನ ಕೂಡ ಕಡಿಬಾರ್ದು, ಎಲ್ಲಿ ಕ್ವಾರ್ಟರ್ಸ್ ಇದೆಯೋ ಅಲ್ಲೇ ಕ್ವಾರ್ಟರ್ಸ್ ಕೂಡ ಇರಬೇಕು ಅನ್ನೋ ಆ ಎಲ್ಲಾ ವಿಚಾರಗಳಿಗೆ ಒಂದಿಷ್ಟು ಈಗಾಗ್ಲೇ ಧಕ್ಕೆ ಬಂದಿದೆ ಅಂತಲೇ ನಾವು ಹೇಳ್ಬೋದು. ಅವ್ರು ಈವನ್ ಅದು ವಿಲ್ ನೋಡಿದಾಗ ಟ್ರೀ ಅಂತ ಬರೆದದ್ದು ಫಾಂಟ್ ಕೂಡ ಏನು ಚೆನ್ನಾಗಿ ಬಂದರೆ ಮೋಸ್ಟ್ ಪ್ರಾಬ್ಲಿ ಆವಾಗಲೇ ಅದು ಮರ ಆಗಿ ಬೆಳೆದಿತ್ತು. ಸೊ ಅವರು ಅದನ್ನು ಕ್ಯಾಪಿಟಲ್ಸಲ್ಲಿ ಟ್ರೀ ಅಂಥೇಳಿ ತುಂಬ ದೊಡ್ಡದು ಮಾಡಿ ಬರೆದಿದ್ರು. ಅರೆ ಅಷ್ಟೊಂದು ಪ್ಲ್ಯಾನಿಂಗ್ ಸಮೇತ ಮಾಡಿದಂಥ ಮನುಷ್ಯ, ಅರೆ ಯಾವುದೇ ದಿನ ಆಗಬಾರ್ದು ಅಂಥೇಳಿ. ಅಫ್ಕೋರ್ಸ್ ಈಗ ಇನ್ನು ಬಂದಂಥ ನಮ್ಮ ಕೈಗೆ ಬಂದಂಥ ಪೇಪರ್ಸನ್ನು ನಾವು ಆದಷ್ಟು ಪ್ರಿಸರ್ವ್ ಮಾಡ್ಕೊಂಡು ಹೋಗುವಂಥ ಪ್ಲ್ಯಾನ್ಸ್ ಮಾಡಿದ್ದೇವೆ. ಯಾಕಂದರೆ ಇನ್ನು ಮುಂದೇನು 50 ಇಯರ್ಸ್ ನಂತರ ಆಗಲಿ 100 ಇಯರ್ಸ್ ನಂತರ ಆಗಲಿ ಡೆಫಿನೆಟ್ಲಿ ನಮ್ಮ ಹಾಗೆ ಇನ್ನೊಂದು ಟೀಮ್ಸ್ ಬಂದೇ ಬರುತ್ತೆ ಹೋರಾಟ ಮಾಡಲಿಕ್ಕೆ, ಅವ್ರ ಹತ್ರ ಎಲ್ಲ ರೆಡಿ ಇರಬೇಕು ಅಂತೇಳಿ. ಖಂಡಿತ ಖಂಡಿತ. ನಿತ್ಯಾನಂದ ಬಳಕಾಡು ಅವರೇ, ನಾವು ಈ ಖಾಸಗಿ ಸರ್ಕಾರಿ ಆಸ್ಪತ್ರೆಗಳನ್ನ ಖಾಸಗೀಕರಣ ಮಾಡೋದೇನು ಕರ್ನಾಟಕ ರಾಜ್ಯಕ್ಕೆ ಹೊಸತ್ತೆ ಅಲ್ಲ ಅನ್ನುವಂಥ ವಿಚಾರ ಎಲ್ಲರೂ ಗೊತ್ತಿರುವಂಥದ್ದು. ಆದರೆ ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಇಲ್ಲಿವರೆಗೆ ಖಾಸಗಿ ಹೋರಾಟಗಳು ಅನ್ನೋದು, ಯಾಕೆಂತಂದ್ರೆ ನಾವು ರಾಯಚೂರಿನಲ್ಲಿ ನಡೆದಂಥ ಒಪೆಕ್ ಆಸ್ಪತ್ರೆಯನ್ನು ಏನು ರಾಷ್ಟ್ರದ ಬಹಳ ದೊಡ್ಡ ಕಾರ್ಪೊರೇಟ್ ಮೆಡಿಕಲ್ ಸಂಸ್ಥೆ ಆದಂತಹ ಅಪೋಲೋ ಅವರಿಗೆ ವಹಿಸಿಕೊಟ್ರು. ಆದರೆ ಸರ್ಕಾರದ ಸಮಿತಿಯೇ ಹೇಳ್ತು, ಸರ್ಕಾರದ ಏನು ರಿಜಿಸ್ಟ್ರೇಷನ್ ನೋಂದಣಿ ಆಗಿದ್ದಂತಹ ಸಮಿತಿಯೇ ಹೇಳ್ತು ಅದನ್ನ ಸರ್ಕಾರಿಯವರಿಗಿಂತ ಕಳಪೆಯಾಗಿ ಇವ್ರು ನಿರ್ವಹಿಸಿದ್ದಾರೆ ಅಪೋಲೋದವರು ಅನ್ನುವಂತಹದ್ದು. ಸೊ ಈ ತರದ ನಿದರ್ಶನಗಳು ನಮ್ಮ ಕಣ್ಮುಂದೆ ಇರುವಾಗ್ಲೇನೆ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತದೆ ಏನಂತ ಹೇಳಿದ್ರೆ, ಈಗಿನ ಸರ್ಕಾರಕ್ಕೆ ಹಿಂದೆ ಏನಾಗಿದೆ, ಹಿಂದೆ ಏನಾಗಿ ಆಗಿತ್ತು ಅದು ಅವರಿಗೆ ಬೇಕಾಗಿಲ್ಲ. ಈಗ ಅವರಿಗೆ ಬೇಕಾದದ್ದು ಫ್ರೆಶ್. ಈಗ ಏನು ಒಂದು ಧರ್ಮಕ್ಕೆ ಸಿಕ್ಕಿದಂಥ ಜಾಗ ಇದೆ, ನಮಗೆ ಏನು ಬೊಕ್ಕಸಕ್ಕೆ ಎಷ್ಟು ಬೇಕು ಅದನ್ನು ತಗೊಂಡು ನಾವು ಮಾಡುವ. ಅದರಲ್ಲಿ ಏನಾಗ್ತದೆ ಏನು ಹೋಗ್ತದೆ ಅದೇ ಅದರಲ್ಲಿ ಏನು ಕಂಡೀಷನ್ಸ್ ಹಾಕಿದ್ದಾರೆ ನೋಡಿ, ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಜವಾಬ್ದಾರಲ್ಲ ಎಂಬ ಕಂಡೀಷನ್ ಪ್ರಕಾರ ಅವ್ರು ಹಾಕಿದ ನಂತರ ಅವರು ಈ ರೀತಿ ಮಾಡಲೇಬೇಕಲ್ವ? ಅದೇ ರೀತಿ ಆ ವಿಚಾರ ಪ್ರಕಾರ ಮಾಡಲೇಬೇಕು. ಯಾವುದು ಕಂಡೀಷನ್ ನೋಡಿ ಅಂತ ಹೇಳಿದ್ರೆ ನಾವು ಈಗ ಹೋದವರಿಗೆ ಯಾವ ರೀತಿಯಲ್ಲಿ ನಾವು ಜವಾಬ್ದಾರಿ ಹೋಗಬೇಕು ಅಂತೇಳಿ ಪ್ರಶ್ನೆ ಬರ್ತದೆ. ಸಾಮಾನ್ಯ ಜನರಿಗೆ ಈ ತರದ ಕಂಡೀಷನ್ಸ್ಗಳು ಸಿಕ್ಕಿರೋದಿಲ್ಲ. ಯಾಕೆ ಹೇಳಿದ್ರೆ, ಇತ್ತೀಚೆಗೆ ನಾವು ಈಗ ಏನಾದರೂ ಒಬ್ಬರಿಗೆ ಕಿಡ್ನಿ ಬೇಕು, ಕಣ್ಣು ಬೇಕು ಎಂಬ ದೃಷ್ಟಿಯಿಂದ ಇದು ಪ್ಲೇನ್ ಇದಾಗಿನ ಹೋಗ್ತೇವೆ, ಏನಿಂದ ಮಣಿಪಾಲಿಂದ ಇದು ಮಾಡಿಕೊಂಡು ಬೆಂಗಳೂರಿಗೆ ರವಾನೆ ಮಾಡುವಂಥ ಇದಿರ್ತದೆ. ಇನ್ನು ಇವರು ಬಂದ ಮೇಲೆ ಹಾಗೆ ಇಲ್ಲ, ಇನ್ನು ಇವರು ಬಂದ ಮೇಲೆ 200 ಬೆಡ್ಡಲ್ಲಿ ಇರುವಂಥ ಯಾರು ಬಡ ರೋಗಿಗಳಿದ್ದಾರೆ ಅವರದ್ದು ಕಿಡ್ನಿಯ ಏನೋ ಒಂದು ತಪ್ಪಿಸಿಕೊಟ್ಟು ಅವರ 400 ಬೆಡ್ ಇರೋದಕ್ಕೆ ಹಾಕ್ತಾರೆ ಅವರು. ಎಸ್ ಖಂಡಿತ, ಇದು ಅದಕ್ಕೆ ಅವ್ರು ಕಂಡೀಷನ್ ಹಾಕಿದ ಹಾಕೆ ಸತ್ರ ನಾವು ಜವಾಬ್ದಾರಲ್ಲ ಜವಾಬ್ದಾರರಲ್ಲ. ಹಾಗೆ ಹಾಗಿರುವಾಗ ಈ ಕಂಡೀಷನ್ ನೋಡುವಾಗಲೇ ನಾವು ಆಲೋಚನೆ ಮಾಡಬೇಕು ಯಾವ ರೀತಿ ಕಂಡೀಷನ್ ಹಾಕಿದ್ದಾರೆ, ಈ ಕಂಡೀಷನಿಂದ ಜನರಿಗೆ ಬಡ ಜನರಿಗೆ ಏನಾಗಬೇಕು ಎಂಬ ದೃಷ್ಟಿಯಿಂದ ನಾವು ಅದನ್ನು ಮೊದಲು ಆಲೋಚನೆ ಮಾಡಬೇಕಾಗ್ತದೆ. ಅದು ಅಲ್ಲದೆ ನೋಡಿ ಮೇಡಮ್, ಈಗ ಇದು ನಾವು ಅವರದ್ದು ವೈಯಕ್ತಿಕ, ನಾವು ಅದನ್ನು ಹೇಳುವ ಇದಲ್ಲ.
ಈಗ ಅವರ ನಿನ್ನೆ ಅವರ ಮಗನಿಗೆ ಮ್ಯಾರೇಜ್ ಆಗಿದೆ, ಬಿ ಆರ್ ಶೆಟ್ಟರ್ ಮಗನಿಗೆ ಮದುವೆ ನಿನ್ನೆ ಮಂಗಳೂರಲ್ಲಿ. ಅವರಿಗೆ ಬೇಕಾದದ್ದು ಉಡುಪಿ. ಉಡುಪಿಯಲ್ಲಿ ನಮಗೆ ಏನಾದರೂ ಬೇಕು, ಒಂದು ಒಳ್ಳೆ ಒಂದು ಆಸ್ಪತ್ರೆ ಆಗಬೇಕು ಎಂಬ ದೃಷ್ಟಿಯಿಂದ ಅವರು ಕೈ ಹಾಕಿದ್ದು. ಉಡುಪಿಯ ಜನರಿಗೆ ಯಾರಿಗೆ ಅವರು ಮದುವೆ ಹೇಳಿಕೆ ಕೊಟ್ಟಿದ್ದಾರೆ? ಇದು ನಾವು ಹೇಳಿದ್ರೆ ಇದು ವೈಯಕ್ತಿಕ, ನಾವು ಹೇಳಬಾರ್ದು. ಆದರೆ ಸಹ ಈ ಒಂದು ಸರಕಾರಕ್ಕೆ ಒಂದು ತಗೊಳ್ಳುವಾಗ ಒಂದು ಒಂದು ಸಾರ್ವಜನಿಕರ ಬಡ ಜನರನ್ನೊಂದು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ಹೋಗುವ ದೃಷ್ಟಿ ಇದ್ದರೆ ಅವರು ಏನಾದರೂ ಒಂದು ಉಡುಪಿಯಲ್ಲಿ ಅವರಿಗೆ ಇದು ಮಾಡಬೇಕಿತ್ತು. ಎಸ್, ಖಂಡಿತ. ಅಲ್ವಾ, ಬಹುತೇಕ ಏನು ಈ ಹಿಂದೆ ಕೂಡ ಕೆಲವರು ಉಲ್ಲೇಖ ಮಾಡಿದ್ರು, ಬಿ ಆರ್ ಶೆಟ್ಟರು ಉಡುಪಿಗೆ ಏನು ಮಾಡಿದ್ದಾರೆ, ಒಂದಿಷ್ಟು ಉಡುಪಿಗೆ ಬಿ ಆರ್ ಶೆಟ್ಟರು ಒಂದಷ್ಟು ಸಾಮಾಜಿಕ ಕೆಲಸಗಳನ್ನ ಮಾಡಬೇಕು ಅನ್ನುವಂತಹ ನೆಲೆಗಟ್ಟಿನ ಅವರು ಹೊರದೇಶದಲ್ಲಿ ಅವರು ಮಾಡಿರ್ಬೋದು. ಅವರ ಪರಿಸ್ಥಿತಿ ಅವ್ರ ಹತ್ರ ಕೇಳಬೇಕು, ಎಲ್ಲಿ ಅಲ್ಲಿ ಕೆಲಸಕ್ಕಿದ್ದಾರೆ ಅವರ ಪರಿಸ್ಥಿತಿ ಈಗ ಕೇಳಬೇಕು. ಯಾಕಂತ ಹೇಳಿದ್ರೆ ಅವರ ಪರಿಸ್ಥಿತಿ ಅಲ್ಲಿ ಅಷ್ಟೇ ಕಷ್ಟದಲ್ಲುಂಟು, ಹೇಳಿಕೆ ಹೇಳುದು. ಯಾಕಂದ್ರೆ ನಮಗೆ ಕೆಲಸ ಕೊಟ್ಟಿದ್ದಾರೆ, ದುಬೈಯಲ್ಲಿ ಕೆಲಸ ಕೊಟ್ಟಿದ್ದಾರಲ್ಲ, ಆಗಿರುವಾಗ ಜನರು ಹೇಳಲಿಕ್ಕೆ ಬಯಸುದಿಲ್ಲ. ನಿಜ. ಅಂಬಿಕಾ ನಾಯ್ಕ ಅವರೇ, ಬಿ ಆರ್ ಶೆಟ್ಟರ ಸಾಮಾಜಿಕ ಕಳಕಳಿಗಳೇನೇ ಇರಬಹುದು, ಅವರಿಗೂ ಅವರ ಊರಿನಲ್ಲಿ ಸ್ವಂತ ಅವರ ತಂದೆ ತಾಯಿಗಳ ಹೆಸರಿನಲ್ಲಿ ಒಂದು ಆಸ್ಪತ್ರೆ ನಿರ್ಮಿಸಬೇಕು ಅನ್ನುವಂತ ಒಂದು ಪರಿಕಲ್ಪನೆಗಳಿರುವುದು ಸಹಜವಾಗಿ ಒಬ್ಬ ಉದ್ಯಮಿಗೆ ಬರಬಲ್ಲಂತಹ ಯೋಚನೆಗಳು. ಆದ್ರೆ ಏನು ಈಗ ಹೊಸತಾಗಿ ಸಿಕ್ಕಿರುವಂತಹ ಒಡಂಬಡಿಕೆ ಇದೆ, ಈ ಒಡಂಬಡಿಕೆಯಲ್ಲಿ ಉಲ್ಲೇಖ ಮಾಡಿರುವ ಪ್ರಕಾರ ಸರ್ಕಾರ ಬಹಳ ಏನು ಸ್ವಲ್ಪವೂ ಕೂಡ ಮುಜುಗರ ನಾಚಿಕೆ ಇಲ್ಲದೇನೆ ಹಾಜಿ ಅಬ್ದುಲ್ಲಾ ಅವರ ಸ್ವಯಾರ್ಜಿತ ಆಸ್ತಿಯನ್ನ ಒಬ್ಬ ಖಾಸಗಿಯವರಿಗೆ ಕೊಡುವಾಗ ನಿಮ್ಗೆ ಹೇಗೆ ಬೇಕೋ ಹಾಗೆ ಅದರ ಹೆಸರನ್ನ ನಿರ್ಧರಿಸಿಕೊಳ್ಳುವಂತಹ ಸಂಪೂರ್ಣ ಅಧಿಕಾರ ನಿಮಗಿದೆ ಅಂತ ಕೊಡಬೇಕಾದ್ರೆ ಎಷ್ಟು ನಿರ್ಲಜ್ಜತನದ ಪರಮಾವಧಿ ಇರಬಹುದು ಸರ್ಕಾರದ್ದು ಅನ್ನುವಂತ ಪ್ರಶ್ನೆ. ಯಾಕೆಂತಂದ್ರೆ ಹಾಜಿ ಅಬ್ದುಲ್ಲಾ ಅವರ ಸ್ವಯಾರ್ಜಿತ ಆಸ್ತಿ, ಹಾಜಿ ಅಬ್ದುಲ್ಲಾ ಅವರು ದಾನಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಸರ್ಕಾರಕ್ಕೆ ಇದರಲ್ಲಿ ಯಾವುದೇ ರೀತಿಯ ಅಧಿಕಾರ ಇಲ್ಲ ಅಂತ. ಹೀಗಿರುವಂತಹ ಸಂದರ್ಭದಲ್ಲೇನೆ ಇವರು ಈ ತರದ ಏನು ತೀರ್ಮಾನಗಳನ್ನು ತಗೊಳ್ಳುವಂಥದ್ದು ಎಷ್ಟು ಸೂಕ್ತ ಅಂತ. ಅಲ್ಲ, ಮೋಸ್ಟ್ ಪ್ರಾಬ್ಲಿ ಕಾಂಗ್ರೆಸ್ನವ್ರಿಗೆ 100% ಗ್ಯಾರಂಟಿ ಇದೆ ಅವ್ರು ನೆಕ್ಸ್ಟ್ ಟರ್ಮ್ ಬರಲ್ಲ ಅಂತೇಳಿ. ಸೊ ನಮ್ ಎಷ್ಟು ಅರ್ನ್ ಮಾಡ್ಲಿಕ್ಕೆ ಆಗುತ್ತೋ ಅದನ್ನೆಲ್ಲ ಇದೇ ಸಲ ಒಟ್ಟು ಮಾಡ್ಕೊಂಡು ಹೋಗು ಅಂತಿದ್ದಾರೆ ಅವರು. ಸೊ ಇದನ್ನ ಅದೇ ತರ ಅಂದ್ರೆ ಶ್ಯೂರ್ ಇದೆ, ನಾವು ಈ ಸಲ ಎಷ್ಟು ದುಡ್ಡು ಒಟ್ಟು ಮಾಡ್ತೀವೋ ಅಷ್ಟನ್ನೆಲ್ಲ ಮಾಡ್ಕೊಂಡು ನೆಕ್ಸ್ಟ್ ಹೇಗೂ ನಮ್ಗೆ ಜನ ಓಟ್ ಹಾಕಲ್ಲ ನಾವು ಮಾಡಿದಂತ ಕೆಲಸಗಳಿಗೆ, ಆ ಗ್ಯಾರಂಟಿಯಲ್ಲಿ ಹೋಗ್ತಾ ಇರಬೇಕು. ಇನ್ನು ಉಡುಪಿ ಜನರು ನಾರ್ಮಲಿ, ಇದು ನನ್ನ ಪ್ರಕಾರ, ನನ್ನ ನೋಡಿದ ಪ್ರಕಾರ ಇದು ಫಸ್ಟ್ ಟೈಮ್ ಉಡುಪಿ ಅವರು ಇಷ್ಟೊಂದು ದೊಡ್ಡ ವೇಯಲ್ಲಿ ಎಜಿಟೇಟ್ ಮಾಡ್ತಾ ಇರೋದು. ಇಲ್ಲಾಂದ್ರೆ ಯಾವತ್ತೂ ಉಡುಪಿಯಲ್ಲಿ ಎಜಿಟೇಷನ್ಸ್ ಇಲ್ಲ. ಉಡುಪಿಯವ್ರು ಹೇಗೆ ಅಂದರೆ ಇನ್ನೊಬ್ರಿಗೆ ಏನೇ ಆದರೂ ನಾವು ಸುಮ್ಮನೆ ಕುತ್ಕೊಂಡು ನೋಡ್ತೀವಿ. ಅದನ್ನೇ ಹೇಳಿದ್ದು ನಾನು ಬಿಗಿನಿಂಗ್ ಆಫ್ ದ ಫೈಟಿಂದ ಇವತ್ತಿನವರೆಗೂ, ಈಗ ಆಲ್ಮೋಸ್ಟ್ ಸುಮಾರು ಮಂತ್ಸಿಂದ ನಡೀತಾನೇ ಇದೆ. ಅಲ್ಟಿಮೇಟ್ಲಿ ಈಗ ಪ್ರತಿಯೊಬ್ಬರ ಮನೆಯಲ್ಲಿ ಏನು ಕಾಣ್ತಾ ಇದೆ ಅಂದರೆ ನಾವು ಇದಕ್ಕೆ ಹೋಗಬೇಕು. ಇಲ್ಲಿ ಪ್ರೊಟೆಸ್ಟ್ ಮಾಡೋ ಸಂಪ್ರದಾಯ ಇಲ್ಲ. ಉಡುಪಿಯಲ್ಲಿ ಪ್ರೊಟೆಸ್ಟ್ ಮಾಡಿ ಗೊತ್ತಿಲ್ಲ ಜನರಿಗೆ. ಉಡುಪಿ ಜನ ಸೌಮ್ಯ ಸ್ವಭಾವದ ಜನ, ಪ್ಲಸ್ ನಾಚಿಗೆ. ಇನ್ನು ಇವ್ರು ಹೇಳಿದಾಗೆ ಯಾರಾದ್ರೂ ತಪ್ಪು ಮಾಡಿದ್ರೆ ನಮ್ಮ ವೀಕ್ನೆಸ್ ಅನ್ನ ಇಲ್ಲಿ ಯಾರೋ ಅವ್ರು ಹೈಲೈಟ್ ಮಾಡ್ತಾರಾ, ನಮ್ಮ ಬಗ್ಗೆ ಮಾತಾಡ್ತಾರಾ, ಅದೊಂದಿದೆ, ಅದು ಭಯ ಇದೆ. ಅರೆ, ನೀವು ಸತ್ಯಗೋಸ್ಕರ ಹೋರಾಟ ಮಾಡ್ತಾ ಇದ್ರೆ ನಿಮ್ಗೆ ಯಾಕೆ ಭಯ? ನಿಜ. ಈಗ ನಾವೇನು ನಮ್ಮ ಹೆಸರಿನಲ್ಲಿ ಬರೆದು ಕೊಡಿ ಅಂತ ಕೇಳ್ತಾ ಇಲ್ಲ, ನಾವೇನು ಹೇಳ್ತೀವಿ ಅದು ಹೇಗಿದೆಯೋ ಹಾಗೆ ಇರಲಿ. ಇನ್ಫ್ಯಾಕ್ಟ್ ಇವಾಗ ಎಷ್ಟೋ ದಾನಿಗಳು ಬಂದಾರೆ, ಅದನ್ನು ನಾವು ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಲಿಕ್ಕೆ. ಸೊ ಇಡೀ ಉಡುಪಿ ಅವರು ನಾವೆಲ್ಲ ಹೇಳಿದ್ದೇವೆ, ನಾವು ಬೇಕಾದ್ರೆ ಒಂದೊಂದು ಅಂಗಡಿಗೆ ಒಂದೊಂದು ಮನೆಗೆ ಹೋಗ್ತೇವೆ, ಭಿಕ್ಷೆ ಬಿಟ್ಕೊಂಡು ಬರ್ತೇವೆ. ನಾವಿಲ್ಲಿ ಉಲ್ಲೇಖ ನೋಡಬಹುದು, ಅವ್ರು ಹೇಳಿದ್ರು ಏನು 14.5 ಕೋಟಿಯ ಕಟ್ಟಡದ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಅವ್ರು ಇದು ಮಾಡ್ತಾ ಇದ್ದಾರೆ, ಜೊತೆಗೆ ಅದರ ಕ್ರಿಯೆ ಯೋಜನೆ ತಯಾರಾಗ್ತಾ ಇದೆ ಅಂತ. 14.5 ಕೋಟಿ ಕೂಡ ಹಣ ಸರ್ಕಾರದ ಬೊಕ್ಕಸದಲ್ಲಿ ಇಲ್ವಾ ಅನ್ನುವ ಪ್ರಶ್ನೆ ನಮ್ಮ ಮುಂದೆ ಇರುವಂತಹದ್ದು. ಯಾಕೆಂತಂದ್ರೆ ಇವ್ರು ಸ್ಕೂಲು ನಡೆಸ್ತಾ ಇಲ್ಲ, ಹಾಸ್ಪಿಟಲ್ಸು ನಡೆಸ್ತಾ ಇಲ್ಲ, ಹಾಗಾದ್ರೆ ಏನ್ ನಡೆಸ್ತಾ ಇದೆ ಗೌರ್ಮೆಂಟಿಂದ? ಏನಿದೆ, ನೀವೆಲ್ಲ ಪ್ರೈವೇಟೈಸ್ ಮಾಡೋದಾದರೆ, ಪ್ರೈವೇಟೈಸ್ ಅಂದ ತಕ್ಷಣ ದುಡ್ಡು ಹೆಚ್ಚಿರುತ್ತೆ, ಫೀಸ್ ಡೆಫಿನೆಟ್ಲಿ ಹೆಚ್ಚಿರುತ್ತೆ. ಹಾಗಾದರೆ ಬಡವರಿಗೋಸ್ಕರ ಏನು ಮಾಡ್ತಾ ಇದ್ದೀರಾ ನೀವು? ನಿಜ. ಏನಾದರೂ ಒಂದು ಗೌರ್ಮೆಂಟಿಂದ ಏನು ಫೆಸಿಲಿಟಿ ಯಾರಿಗೆ ಕೊಡ್ತಾ ಇದ್ದೀರಾ ನೀವು? ಟ್ಯಾಕ್ಸ್ ಅಂತೂ ಬರ್ತಾ ಇದೆ ಗೌರ್ಮೆಂಟಿಗೆ, ಕೋಟಿ ಕಟ್ಟಲೆ ಟ್ಯಾಕ್ಸ್ ಬರುತ್ತೆ, ಅದರಲ್ಲಿ ಜನರಿಗೆ ಏನು ಮುಟ್ಟಿಸ್ತೀರಾ? ಬರೀ ಜನರನ್ನ ತಗೊಳ್ಳೋದೇ ಆಯ್ತಾ? ಖಂಡಿತ. ಎಲ್ಲೊಂದ್ ಕಡೆ ರಾಜ್ಯದ ಬೊಕ್ಕಸ ಸಂಪೂರ್ಣವಾಗಿ ಖಾಲಿ ಆಗಿದ್ಯಾ ಅನ್ನುವ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ. ಇವರು ಡೆಫಿನೆಟ್ಲಿ ಖಾಲಿ ಮಾಡಿ ಹೋಗ್ತಾರೆ, ಆಗಿಲ್ಲ ಅಂದ್ರೆ ಖಾಲಿ ಮಾಡಿ ಹೋಗ್ತಾರೆ, ಜನರನ್ನು ಖಾಲಿ ಮಾಡ್ತಾರೆ. ಒಳಕಡು ಸರ್, ಬಹುತೇಕ ಈ ತರದ ಪರಿಸ್ಥಿತಿಗಳು ಬಂದಾಗ ಏನು ನಾವು ಹೇಳ್ತೇವೆ, ಒಂದು ಸರ್ಕಾರ ಮಾಡಬೇಕಾಗಿದ್ದಂತಹ ಕರ್ತವ್ಯವನ್ನ ಖಾಸಗಿಯವರಿಗೆ ಏಕಾಏಕಿಯಾಗಿ ಕೊಡ್ತಾರೆ, ಟೆಂಡರ್ ಅನ್ನೇ ಕರೆಯದೆ ಕೊಡ್ತಾರೆ ಅಂತ. ಸರ್ಕಾರ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇದೆ ಅಂತ ಅನ್ನಿಸ್ತಿಲ್ವಾ ಈ ನಿಟ್ಟಿನಲ್ಲಿ? ಅಲ್ಲ, ಅದೇ ಹೇಳಿದಲ್ಲ, ಈಗ ನಮ್ಮ ಶೇಟ್ ಅವರಾಗ ಫೋನ್ ಮಾಡಿ ಹೇಳಿದರು, ಈ ವಿಶ್ವೇಶ್ವರಯ್ಯ ಮಾರುಕಟ್ಟೆಯಲ್ಲಿ ಏನು ಒಂದು ಟೆಂಡರು ಏಕ ರೀತಿಯಲ್ಲಿ ಟೆಂಡರ್ ನಡೆದಿದೆ, ಹಾಗೆ ಇದರಲ್ಲಿ ಕೂಡ ಏಕ ರೀತಿಯಲ್ಲಿ ಟೆಂಡರ್ ಇಲ್ಲ ಇದರಲ್ಲಿ. ಅಂದರೆ ನಾವು ಒಂದು ಮನೆಯವರು ಅಣ್ಣ ತಮ್ಮಂದರು ನೀವು ಇದು ಮಾಡು ಮಾರ ಅಂತ ಹೇಳಿ ಹಾಗೆ ಕೊಟ್ಟಿದ್ದಾರೆ. ಇದು
ಇದು ಟೆಂಡರು ಅಲ್ಲ ಏನೂ ಅಲ್ಲ, ಇದು ಹೋಗುವಾಗ ಫ್ರೆಂಡ್ಸ್ ಅಲ್ಲಿ ಮಾತಾಡುವಾಗ ಕುಡಿದು ಗಿಡದು ಮಾತಾಡುವಾಗ ಇದು ಮಾರ ತಗೊಂಡೋಗ ಮಾರ ನೀನು, ನಿಮ್ಗಾಯ್ತು ನೀವು ಮಾಡಿಕೊಂಡು, ಆ ರೀತಿಯದ್ದು ಇದು. ಎಸ್ ನಿಜ, ಅದು ಎಲ್ಲಿ ಆಗ್ಬೇಕು, ಅದು ಮನೆಯಲ್ಲಿ ಅಥವಾ ಏನೋ ಬಾರಿ ನಡಿಬೇಕಷ್ಟು. ಇದು ಸರ್ಕಾರದ ಲೆವೆಲಲ್ಲಿ ಈ ರೀತಿ ಆಗ್ಲಿಕ್ಕೆ ಇಲ್ಲ. ಮಧ್ವರಾಜ್ ಅಂತಹ ಒಬ್ಬ ಬಹಳ ಪ್ರಭಾವಿ, ಒಬ್ಬ ಬಹಳ ಪ್ರಸಿದ್ಧ ಪಡೆದಂತಹ, ಜನರ ಮನಸ್ಸನ್ನ ಗೆದ್ದಂತಹ ಒಬ್ಬ ಶಾಸಕರಿರ್ಬಹುದು, ಸಚಿವರಿರ್ಬಹುದು, ಇವರಿಗೆ ಗೊತ್ತಿರ್ಲಿಲ್ಲ. ಅವ್ರು ಉಡುಪಿಯವರೇ ಮೂಲತಃ, ಉಡುಪಿಯ ಬಗ್ಗೆ ಬಹಳ ಇದಿರುವಂತಹ ಅವರು. ಸೊ ಈ ನಿಟ್ಟಿನಲ್ಲಿ ಅವರಿಗೂ ಕೂಡ ಅದ್ರ ಬಗ್ಗೆ ಯೋಚನೆಗಳು ಇರಲಿಲ್ಲವಾ ದಾನ ಪತ್ರಗಳ ಬಗ್ಗೆ ಅಂತ? ಅವರಿಗೆ ಮಾನ್ಯ ಮುಖ್ಯಮಂತ್ರಿಯವರು ಇಮಿಡಿಯೇಟ್ ಒಂದೇ ಇದರಲ್ಲಿ ಎಮ್ ಎಲ್ ಎ ಆದ ಕಡೆ ಒಂದು ಮಂತ್ರಿ ಪದವಿ ಕೊಟ್ಟಿದ್ದಾರೆ. ಆ ಮಂತ್ರಿ ಪದವಿ ಕೊಡಬೇಕಾದ್ರೆ ಅವ್ರು ಎಷ್ಟು ಹಣ ಕೊಟ್ಟಿದ್ದಾರೆ, ಏನಾಗಿದೆ ಅಂತೇಳಿ ನಮಗೆ ಗೊತ್ತಿಲ್ಲ, ಅವರಿಬ್ಬರಿಗೆ ಗೊತ್ತಿರುವುದಂತದ್ದು. ಆ ರೀತಿ ಇರುವಾಗ ಇವರು ಮುಖ್ಯಮಂತ್ರಿ ಅವರು ಈ ರೀತಿ ಹೇಳುವಾಗ ಇವರು ಇದು ಮಾಡೋ ಕೂತ್ಕೊಳ್ಳಿಕ್ಕೆ ಆಗ್ತದಾ? ಖಂಡಿತ. ಅದು ಮಾಡದಿದ್ರೆ ಅವರು ಈಗ ಮೊನ್ನೆ ಅವರು ತೀರುವುದರು, ಅವರು ಇದಕ್ಕೆ ಇವರು ತೆಗೆದು ಬಿಡ್ತಾರೆ, ಬೇರೆ ಏನಾಗ್ತಾರೆ. ರಾಜಕೀಯ ಒಳ ಒಪ್ಪಂದಗಳು ಇರಬಹುದು ಅನ್ನುವುದು ಅನ್ನುವಂತದ್ದು ಜನಸಾಮಾನ್ಯರ ಅನುಮಾನ. ಖಾಸಗಿರಾದಂತ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್, ಖಾಸಗಿರಾದಂಥ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೀಗ ಚರ್ಚೆಯಲ್ಲಿ ನಮ್ಮೊಂದಿಗೆ ಹೋರಾಟದ ನೇತೃತ್ವ ವಹಿಸಿಕೊಂಡಿರುವಂತಹ ಯೋಗೀಶ್ ಶೇಟ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಎಸ್ ಹೇಳಿ ಸರ್, ಯಾವ ರೀತಿಯ ಒಪ್ಪಂದಗಳು ಸರ್ಕಾರ ಮತ್ತೆ ಬಿ ಆರ್ ಶೆಟ್ಟರ ಪ್ರತಿನಿಧಿಗಳ ನಡುವೆ ಆಗಿದೆ, ಏನಾದರ ಒಳಹುರುಳುಗಳು? ಇವತ್ತು ಬೆಳಿಗ್ಗೆ ಖುರ್ಷಿದವರು ಹಾಕಿದ್ದಕ್ಕೆ ಇವತ್ತು ಕಲಾವತಿ ಎಸ್ ವಿ ಕಲಾವತಿ ಕಾರ್ಯದರ್ಶಿ, ಆರೋಗ್ಯ ಕಾರ್ಯದರ್ಶಿ, ಅವರು ನಮಗೊಂದು ಮಾಹಿತಿಯನ್ನು ಖುರ್ಷಿದವರಿಗೆ ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಕೆಲವೊಂದು ಅದರಲ್ಲಿ ಇವರು ದಿನಾಂಕ 4/8/16 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಒಂದು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತಗೊಂಡ ನಿರ್ಣಯ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಅವರು ಏನು ಹೇಳ್ತಾರೆ ಹೇಳಿದರೆ, 14.5 crore ವೆಚ್ಚದಲ್ಲಿ ಕಟ್ಟಡ ನಿರ್ಮಿಸಲು ಕ್ರಿಯಾ ಯೋಜನೆಯನ್ನು ಅನುಮೋದಿಸಲಾಗಿತ್ತು ಅಂತೇಳಿ ಹೇಳ್ತಾರೆ. ಅದರ ನಂತರ ಅಲ್ಲಿ ಬರುವಂಥ ಎಲ್ಲ ಸರ್ವೆ ನಂಬರು ಅದನ್ನೆಲ್ಲ ಹಾಕಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ 200 ಮತ್ತು ಮತ್ತೊಂದು ಕಡೆ ಅದನ್ನು ಕೆಡವಿ 400 ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಅವರು ಕೆಲವು ಹಾಕಿದ್ದಾರೆ, 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಪ್ರತ್ಯೇಕವಾಗಿ ನಿರ್ಮಿಸಿ ನಿರ್ವಹಿಸಲು ಹಾಗೂ ಅಗತ್ಯ ಸಿಬ್ಬಂದಿಯನ್ನು ನೇಮಿಸಲು ಮತ್ತು ಸೇವಾದಾರರ ವೆಚ್ಚದಲ್ಲಿ ಹಾಗೂ ಸಿಬ್ಬಂದಿಗೆ ವೇತನ ಒದಗಿಸುವುದು ಸೇರಿದಂತೆ ಅಗತ್ಯವಾದ ರೋಗಿಗಳಿಗೆ ಔಷಧಿ ಒದಗಿಸುವುದು ಅಂತ ಹೇಳ್ತಾರೆ. ಮತ್ತೊಂದು ಕಡೆಯಲ್ಲಿ ಏನು ಹೇಳ್ತಾರೆ ಹೇಳಿದರೆ, ಮೇಲೆ ತಿಳಿಸಲಾದ ಎಲ್ಲ ಸೌಲಭ್ಯಗಳು ಇದು ಒಟ್ಟು 15-17 ತನಕ ಉಂಟು. ನಾನು ಕೆಲವು ವೈಯಕ್ತಿಕವಾದಂಥ ಕೆಲವು ನಮಗೆ ಇದರಲ್ಲಿ ಸಮಂಜಸವಲ್ಲದಂಥ ನಾನು ಓದಿ ಹೇಳ್ತಾ ಇದ್ದೇನೆ. 14th ಮೇಲೆ ತಿಳಿಸಲಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಲು ನಿಟ್ಟಿನಲ್ಲಿ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಮತ್ತು ಆಡಳಿತ ಸಿಬ್ಬಂದಿಯ ನೇಮಕಾತಿ ನಿರ್ವಹಣೆ ಮತ್ತು ಅವರುಗಳಿಗೆ ವೇತನ ಒದಗಿಸುವುದು ಸೇವಾದಾರರ ಏಕೈಕ ನಿರ್ಣಯಕ್ಕೆ ಒಳಪಟ್ಟಿರುತ್ತದೆ. ಇದು ನನಗೆ ಈ ಶಬ್ದಕ್ಕೆ ಅರ್ಥ ಆಗ್ತಾ ಇಲ್ಲ. ಏಕೈಕ ನಿರ್ಣಯ ಹೇಳಿದ್ರೆ ಇದು ಯಾರು ಮಾತಾಡುವ ಹಾಗೆ ಇಲ್ಲ ಪ್ರಶ್ನೆ. ನಾಳೆ ಯಾರು ಸೇವಾದಾರ ನನಗೆ ಇದರಲ್ಲೇ ತೆಗೆದುಹಾಕುವುದು, ಅವರನ್ನು ಏನು ಬೇಕಾದರೂ ಮಾಡುವ ವ್ಯವಸ್ಥೆ ಆ ಬಿ ಆರ್ ಶೆಟ್ಟಿ ಸಂಸ್ಥೆಯವರಿಗೆ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಆಲ್ರೆಡಿ ಇರುವಂತಹ ಏನು ಸರ್ಕಾರದಿಂದಲೇ ನೇಮಕ ಮಾಡಿರುವಂತಹ ಅವರನ್ನು ಏನು ಮಾಡ್ತಾರೆ? ಅದೇ ಈಗ ಎಲ್ಲವೂ ಏಕೈಕ ನಿರ್ಣಯ ಅವರಿಗೆ ಹೇಳ್ತದೆ. ಹಾಗಾದ್ರೆ ಇದರಲ್ಲಿ ಸಿಬ್ಬಂದಿವರೆಗೂ ಈಗ ಯಾರು ಸರ್ಕಾರಿ ನೌಕರರಲ್ಲಿ ಇದ್ದಾರೆ, ವೈದ್ಯರಿರಲಿ ಶುಶ್ರೂಷೆ ಮಾಡುವವರು, ಯಾರು ಸಿಬ್ಬಂದಿ ಡಿ ಗ್ರೂಪ್ ತನಕ ಏನಿಂದ ಡಿ ಗ್ರೂಪ್, ಅವರ ವ್ಯವಸ್ಥೆ ಏನು? ಏಕೈಕ ನಿರ್ಣಯಕ್ಕೆ ನನಗೆ ಅರ್ಥ ಆಗ್ತಾ ಇಲ್ಲ. ಏನಿದು ಏಕೈಕ ನಿರ್ಣಯ? ಮತ್ತೊಂದು, ಸೇವಾದಾರರು ಎಸಗಿದ ಲೋಪಗಳನ್ನು ಹೊರತುಪಡಿಸಿ ಎಂತ ಲೋಪ ಹೇಳಿ ಹೇಳಲಿಲ್ಲ. ಸದರಿ ಯೋಜನೆಯ ನಿರ್ಮಾಣ ಕಾರ್ಯದಲ್ಲಿ ಯಾವುದಾದರೂ ಪ್ರಮಾದಕರ ಬಾರ್ ಅಹಿತಕರ ಘಟನೆಗಳು ಜರುಗಿದಲ್ಲಿ ಅದಕ್ಕೆ ಸೇವಾದಾರರು ಜವಾಬ್ದಾರಿಲ್ಲ. ಹಾಗಾದ್ರೆ ಯಾರ ಹತ್ರ ಕೇಳುದು? ಒಂದು ಪೇಷಂಟಲ್ಲಿ ಸತ್ತೋಯ್ತಪ್ಪ, ಏನೇ ಇರಲಿ ಆಗಬಾರ್ದು, ಎಲ್ಲರೂ ಆರೋಗ್ಯದಿಂದ ಇರಲಿ. ಆದರೆ ನಾಳೆ ಏನಾದರೂ ಆದರೆ ಇದನ್ನು ಜವಾಬ್ದಾರಿ ಅವರು ಹೊರುವುದಿಲ್ಲ ಅಂತೇಳಿ ಸರ್ಕಾರ ಹೊರತದ? ದಿನ ಒಂದಕ್ಕೆ 2-3 ಜನ ಸತ್ತರೆಯಲ್ಲಿ ಯಾರು ಹೊಣೆ ಹೊರತಾರೆ? ಹಾಗಾದ್ರೆ ಪ್ರತಿದಿನ ನಾವು ಅಲ್ಲಿ ಪ್ರತಿಭಟನೆ ಮಾಡಬೇಕು ಸರ್? ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು, ಬೆಂಗಳೂರಿನ ಒಂದು ಏನು ಭಿಕ್ಷುಕರ ವಸತಿ ಏನು ಆಸ್ಪತ್ರೆ ಕೇಂದ್ರವನ್ನ ಖಾಸಗಿಯ ಒಂದು ಎನ್ ಜಿ ಒಗೆ ಹಸ್ತಾಂತರ ಮಾಡಿದಾಗ ಆಸ್ಪತ್ರೆ ಸಂಪೂರ್ಣವಾಗಿ ದಿನಕ್ಕೆ ಹೆಣಗಳು ಉರುಳೋದಕ್ಕೆ ಶುರುವಾದ್ರು, 4-5 ಹೆಣಗಳು ಉರುಳೋದಕ್ಕೆ ಶುರುವಾದ್ರು. ಮತ್ತೆ ಏನು ನಾವೇನು ಆರೋಗ್ಯ ಬಂದು ಅನ್ನುವಂತಹ ಯೋಜನೆ ಸರ್ಕಾರ ನಡೆಸ್ತಾ ಇತ್ತು, ಕೊನೆಗೆ ಅದನ್ನು ಸರ್ಕಾರ ಹಿಂದೆ ತಗೊಳ್ತು. ಈಗ ಕೂಡ ಅದೇ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತಾರೆ ನೋಡಿ? ಅವರಿಗೆ ಹೇಳ್ತಾ ಇದ್ದಾರೆ, ಇಲ್ಲಿ ತನಕ ಹೇಳಿದ್ರೆ 30 ಅವಧಿಗೆ ಗುತ್ತಿಗೆಯನ್ನು ನಿರ್ಮಹಿಸಲು ತೀರ್ಮಾನಿಸಿದೆ, ಹಾಗೂ ಪುನಃ 30. ಈಗ ಅವರು 1 ಈ ಕಟ್ಟಡ ಈಗ 500 ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಹೇಳ್ತಾ ಇದ್ದಾರೆ 14 ಅಂತ ಹೇಳಿ ಹೇಳ್ತಾ ಇದ್ದಾರೆ. 14 ಅಂತ ದೊಡ್ಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗುದಿಲ್ಲ. ಕಡಿಮೆ ಹೇಳಿದಾರೆ 300-400 ಅಂದ್ರೆ ವಿವಿಧ ಸೌಲಭ್ಯ, ಕಟ್ಟಡ ಮತ್ತೆ ಅದಕ್ಕೆ ಹೊಂದಿವೆ ವೇತ, ಅಲ್ಲಿ ಏನೆಲ್ಲ ಬೇಕು
ಇಕ್ವಿಪ್ಮೆಂಟ್ ಎಲ್ಲ ನಾನು ಹೇಳಲಿಕ್ಕೆ ಆಗುದಿಲ್ಲ, ಪಿ ಯು ಭಂಡಾರಿ ಅದಕ್ಕೆ ಸಂಬಂಧಿಸಿದ ಡಾಕ್ಟರ್ ಅವರು, ಅವರು ಹೇಳ್ತಾರೆ. ನಾವು ಏನು ಹೇಳಿದ್ರೆ ಟೆಕ್ನಿಕಲ್ ಕೆಲವಂತ ಹೇಳುವುದನ್ನು ಮಾತ್ರ ಹೇಳ್ಬೋದು. ಮತ್ತೆ ಅದರಲ್ಲಿ ಪಿ ಯು ಭಂಡಾರಿ ಅವರು ಆಗಲೇ ಹೇಳ್ತಿದ್ರು, ಇದು ಯಾರು ಜಿಲ್ಲಾಧಿಕಾರಿಗಳ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇದಕ್ಕೆ, ಮತ್ತೆ ಉಪ ನಿರ್ದೇಶಕರು, ಜಂಟಿ ನಿರ್ದೇಶಕರು ಆಕೂಕ, ಮತ್ತೆ ಜಿಲ್ಲಾ ಆಕೂಕ ಅಧಿಕಾರಿ, ಜಿಲ್ಲಾ ಸರ್ಜನ್, ಸೇವಾದಾರರ ಪ್ರತಿನಿಧಿ, ಇಲ್ಲಿ ಯಾರಂತೇಳಿ ಕೊಡಲಿಲ್ಲ. ಇವರಿಗೆ ಬೇಕಾದವರನ್ನು ಯಾರನ್ನು ಬೇಕಾದ್ರಲ್ಲಿ ನೇಮಕ ಮಾಡ್ಬೋದು. ಆದರೆ ಈಗ ನಾಳೆ ಕೇಳುದು ಯಾರನ್ನು? ಸೇವಾದಾರರನ್ನು ಕೇಳುದಾ? ಸರ್ಕಾರವನ್ನು ಕೇಳುದಾ? ದಿನನಿತ್ಯ ಈ ರೀತಿ ತಪ್ಪುಗಳಲ್ಲಾದ್ರೆ ನಾವು ಯಾರನ್ನು ಕೇಳುದು? ಇಲ್ಲಿ ಒಂದು ಬಹಳ ಮುಖ್ಯವಾಗಿ ಅವರು ಉಲ್ಲೇಖ ಮಾಡಿದ್ದಾರೆ, ಸ್ಮಾರಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸೇವಾ ಸೌಲಭ್ಯಗಳಿಗಾಗಿ ಆರೋಗ್ಯ ಭವನಸಿಯ ಫಲಾನುಭವಿಗಳು ಮತ್ತು ಬಿಪಿಎಲ್ ಕಾರ್ಡ್ ಹೊಂದಿರುವವರನ್ನ ಬಿಟ್ಟು ಬೇರೆ ರೋಗಿಗಳಿಗೆ ವಿಧಿಸುವ ಅತ್ಯಲ್ಪ ಶುಲ್ಕವನ್ನು ಆರೋಗ್ಯದ ಉದ್ದೇಶಕ್ಕಾಗಿ ಬಳಸಿಕೊಳ್ಬೇಕು. ಅಂದ್ರೆ ಬಿಪಿಎಲ್ ಕಾರ್ಡ್ದಾರರನ್ನ ಬಿಟ್ಟು ಬೇರೆಯವರಿಗೆ ಇವರು ಶುಲ್ಕ ವಿಧಿಸ್ತಾರೆ ಅಂತ. ಈಗ ಇರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಪಿಎಲ್ ಇಲ್ಲದವರು ಅದರಲ್ಲಿ, ಆಗ ಆಜಿ ಅಬ್ದುಲ್ ಹೇಳಿದ್ದಾರೆ ಇದು ಧರ್ಮಾರ್ಥ ಆಸ್ಪತ್ರೆಯಾಗಿ ಉಳಿಬೇಕು ಅಂತ ಹೇಳಿದಾಗ ಇಲ್ಲಿ ಒಂದೇ ಒಂದು ಶುಲ್ಕ. ನಾವು ನಿನ್ನೆ ಹಾಜಿ ಅಬ್ದುಲ್ ಅವರ ಕುಟುಂಬದ ಪರವಾಗಿ ನಾವಲ್ಲಿ ಆಸ್ಪತ್ರೆಗೆ ಹೋಗಿ ಹಣ್ಣು ಹಂಪಲನ್ನೆಲ್ಲ ಕೊಟ್ಟು ಬಂದಿದ್ದೇವೆ. ಹಣ್ಣು ಹಂಪಲು ಕೊಟ್ಟು ಬರುವಾಗ ನಾವು ಅವರಿಗೆ ಏನಂತೇಳಿ ಗೊತ್ತಾಗುದಿಲ್ಲ, ಯಾರು ಕೊಟ್ಟಿದ್ದಾರೆ ಏನಂತ ಹೇಳಬೇಕಲ್ಲ ನಾವು. ಈಗ ಎಲ್ಲ ರಾಜಕೀಯ ವ್ಯಕ್ತಿಗಳು ಅಥವಾ ಸಂಘ ಸಂಸ್ಥೆಯವರು ಎಲ್ಲರೂ ಕೊಡ್ತಾರೆ, ಅಲ್ಲಿ ಎಲ್ಲಿ ತನಕ ಹೇಳಿದ್ರೆ ನಾವು ಅವರಿಗೆ ಹೇಳಿದ್ದನ್ನು ಅರ್ಥ ಆಗುದಿಲ್ಲ. ನಾವು ಹೇಳಿದ್ದೇವೆ ಅಂದ್ರೆ ನಾವು ಹೇಳುವ ಕರ್ತವ್ಯ ಕುಟುಂಬದವರು, ಅವರ ಕುಟುಂಬ, ನಾನೊಬ್ಬ ಪ್ರತಿನಿಧಿಯಾಗಿ ಅವರದ್ದು ಹೋಗಿದ್ದೇನೆ, ಬರ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಹೇಳಿದ್ದೇನೆ. ಇದು ಯಾರು ಕಟ್ಟಿದ್ದು? 100 ವರ್ಷ ಹಿಂದೆ ಹಾಜಿ ಅಬ್ದುಲ್ ಅವರು ಕಟ್ಟಿ ಧರ್ಮಾರ್ಥ ಆಸ್ಪತ್ರೆಯಾಗಿ ಬಡವರಿಗೆ ಉಚಿತವಾಗಿ ನೀಡಬೇಕಂತೇಳಿ ಮಾಡಿದ್ದು. ಇದನ್ನು ಸರ್ಕಾರ ಈಗ ಆಚೆ ಏನೋ ಶಿಲಾನ್ಯಾಸ ನಡೀತಾ ಉಂಟು, ನಾಳೆ ನಿಮಗೆ ಇದರಲ್ಲಿ ವೆಚ್ಚ ಭರಿಸಲಿಕ್ಕೆ ಅವರು ಮಾಡ್ತಾರೆ ಅಂತ ಹೇಳಿ ಅವರಿಗೆ ಏನು ಹಾಕುದು ಗೊತ್ತಾಗ್ತಾ ಇಲ್ಲ. ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ದಾರೆ. ನಾವು ಹಿಂದೆ ಬರುವಾಗ ಪುನಃ ರಿಕ್ಷಾಕ್ಕೆ 100 ರೂಪಾಯಿ ನಮ್ಮ ಹತ್ರವೇ ಕೊಡಿ ಅಂತ ಹೇಳುವ ಪರಿಸ್ಥಿತಿ. ಈಗ ನೋಡಿ, ಸಾಧಾರಣ ನಮ್ಮ ರಿಕ್ಷಾ ಡ್ರೈವರು ಮತ್ತೆ ಕಾರ್ ಡ್ರೈವರು ಇಂಥ ಸಾಧಾರಣ ಒಂದು ಒಳ್ಳೆ ಇದ್ದವ್ರು ಅವರು ಸಹ ಆ ಆಸ್ಪತ್ರೆಗೆ ಹೋಗ್ತಾ ಇಲ್ಲ. ಕಡಿಮೆ ಎಲ್ಲಿ ತನಕ ಬಡವರು, ಅತಿ ಬಡವರು ಅವರೇ ಆ ಆಸ್ಪತ್ರೆಗೆ ಹೋಗ್ತಾ ಇದ್ದಾರನ್ನೋ, ನಮ್ಮ ಮೇಲ್ವರ್ಗದವರಿಗೆ ಸ್ವಲ್ಪ ಏನೋ ಒಂದು ದಿನಕ್ಕೆ ಆರ್ಥಿಕವಾಗಿ ಭದ್ರತೆ ಮಾಡುವಂಥ 500 ರಿಂದ 1,000 ರೂಪಾಯಿ ಅವರು ಹೋಗುದಿಲ್ಲ. ಬೇಕಾದರೆ ತನ್ನ ಸೌಲಭ್ಯ ಇಲ್ಲದೆ ತನ್ನ ಜಾಗ ಮಾರಿ ಆದ್ರೂ ಜನರನ್ನು ಉಳಿಸ್ತಾರವಿನ ಆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇಲ್ಲ ಕೆಲವರು. ಅದು ನಾವು ನೋಡಿದಂತ ಮಾತು, ಖಂಡಿತವಾಗಿ ನೀವೆಲ್ಲರೂ ನೋಡಬಹುದು. ನಾವು ಅಲ್ಲಿ ಹೋದ್ರೆ ನಮ್ಗೆ ಬೇಜಾರಾಗ್ತದೆ, ಯಾವ ರೀತಿಯಲ್ಲಿ ಇವರು ಸೌಲಭ್ಯ ಪಡಿತಾ ಇದ್ದಾರೆ. ಹಾಜಿ ಅಬ್ದುಲ್ ಅವರ ಆ ಕನಸು ಅಲ್ಲಿ ನನಸಾಗ್ತಾ ಉಂಟು, ಯಾಕೆ ಈ ಇವರಿಗೆ ಅದೇ ಬೇಕು? ಈಗ ಅವರೇ ಬಿ ಆರ್ ಶೆಟ್ಟಿಯವರು ಅಲ್ಲೇ ಅವರ ಯಾವ್ದು ಅಂಬಲ್ಪಾಡಿ ಇರ್ಲಿ ಒಂದು ಕಟ್ತಾ ಇದ್ದಾರೆ, ಅದೆಲ್ಲ ಫ್ಲಾಟ್ಸ್ ಅದು ಮಾರ್ತಾರೆ. ಈಗ ಅಲ್ಲೇ ಕಟ್ಬೋದಲ್ಲ ಅವರು. ಇವರಿಗೆ ಸಾಮಾಜಿಕ ಕಳಕಳಿಯಿಂದ ಆಸ್ಪತ್ರೆ ನಿರ್ಮಿಸಬೇಕು ಅಂತಿದ್ರೆ ಅವರ ವೈಯಕ್ತಿಕ ಜಾಗದಲ್ಲಿ ಫ್ಲಾಟ್ ಕಟ್ಟೋದ್ರ ಬದಲು ಆಸ್ಪತ್ರೆ ಬೇಡ, 2 ಕಲ್ಲು ನಾವೇ ಹೊರ್ತೇವೆ, 2 ದಿವಸದ ಮಜೂರಿ ನಾನೇ ಮಾಡ್ತೇನೆ, ನನಗೆ ಕುಡದೆ ಬೇಡ. ಅವರು ಮಾಡ್ಲಿ ಆಸ್ಪತ್ರೆ, ಅವರ ಫ್ಲಾಟಿಗೆಲ್ಲ ಅವ್ರ ಆಸ್ಪತ್ರೆ ಫ್ರೀ ಮಾಡ್ತೇಳಿ ಆದ್ರೆ 4 ಕಲ್ಲು 2 ದಿವಸ ಇಲ್ಲ ಅಂತ ಆದ್ರೆ ಸರ್ಕಾರಿ ಆಸ್ಪತ್ರೆನ ಮೇಲ್ದರ್ಜೆಗೆ ಏರಿಸೋದು ಸರಿ. ಆದ್ರೆ ಬಿ ಆರ್ ಶೆಟ್ಟರ್ ಹತ್ರ ವೈಯಕ್ತಿಕ ಜಾಗವೂ ಇದೆ, ಅದನ್ನ ಫ್ಲಾಟ್ ಕಟ್ಟಿ ಮಾರಾಟ ಮಾಡ್ತಾರೆ ಅವರ ತಂದೆಯ ತಾಯಿಯ ಹೆಸರಿನಲ್ಲಿ ಒಂದು ಉಚಿತ ಅಲ್ಲೇ ಫ್ಲಾಟ್ ಅಲ್ಲಿ ಹೆಸರು. ಈಗ ನಾಳೆ ಆಯ್ತು, ಅವ್ರು ಹೆಸರು ಬರ್ತವರಿಗೆ ಕೊಡ್ಬೋದಲ್ಲ. ಇಲ್ಲಿ ಸಹ ಒಂದು ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಹೇಳಿದ್ರೆ ಅವರು ಬಿ ಆರ್ ಶೆಟ್ಟಿ ಅವರು ನಿರ್ಮಿಸಿರುವ ಹೊಸ ತಾಯಿ ಮಕ್ಕಳ ಆಸ್ಪತ್ರೆಗೆ ಸೂಕ್ತ ಹೆಸರನ್ನಿಡಲು ಸರ್ಕಾರ ಅನುಮತಿಸಿದೆ. ಹಾಗಾದ್ರೆ ನಾವು ಈಗ ಹೌದು ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ಬೇಕಲ್ಲ ನನಗೆ. ಈಗ ನಾವು ಇವರಿಗೆ ಆಕೂಕ ಅಲ್ಲಿ ಬೆಂಗಳೂರು ಯಾರು ಇಲ್ಲಿ ಕಲಾವತಿ ಹೇಳುವರು ಇದ್ದಾರೆ, ಅವರಿಗೆ ನಮ್ಮ ಜಿಲ್ಲಾ ಸರ್ಜನ್ ಮುಖಾಂತರ ಅವರ ಯಾವ ದಾನಪತ್ರದ ಪ್ರತಿಯನ್ನು ಕಳಿಸಿಕೊಟ್ಟಿದ್ದೇವೆ. ಅದನ್ನಾದ್ರೂ ಪರೀಕ್ಷಿಸಬೇಕು. ಅಲ್ಲ, ಇದು ಅದರ ಮೊದಲಾಯ್ತಾ ನನಗೆ ಗೊತ್ತಿಲ್ಲ. ಈಗ ಪರೀಕ್ಷಿಸಿ ಆದ್ರೂ ನೋಡ್ಲಿ, ಅದನ್ನು ಪರಿಶೀಲನೆ ಮಾಡಿ ನೋಡ್ಲಿ, ಹೌದಾ ಅಲ್ವಾ, ತಪ್ಪುಗಳುಂಟ. ಈಗ ನಾವು ಎಲ್ಲಿ ಸಹ ಹೇಳ್ತಾ ಇದ್ದೇವೆ ಹಾಜಿ ಅಬ್ದುಲ್ ಅವರು ಕೊಟ್ಟದ್ದು ಬೀದಿಯಲ್ಲಿ ಹೋಗೋ ನಮಗೆ ನಿಮಗೆ ಯಾರಿಗೂ ಅಲ್ಲ, ಕೊಟ್ಟದ್ದು ಸರ್ಕಾರಕ್ಕೆ. ಸರ್ಕಾರ ಜೋಪಾನ ಮಾಡಿ ಇಡುವಂಥ ಕೆಲಸ ಸರ್ಕಾರದ್ದು, ನನ್ನದಲ್ಲ. ನನಗೆ ಕೊಟ್ಟರೆ ನನ್ನ ತಂದೆ ಕೊಡ್ತಾರೆ, ನನ್ನ ಚಿಕ್ಕಪ್ಪ ಕೊಡ್ತಾರೆ, ಯಾರೇ ಕೊಡ್ತಾರೆ, ಕೊಟ್ಟದ್ದು ಸರ್ಕಾರ, ಸರ್ಕಾರದ ಕೈಗೆ. ನಿಮ್ಮ ಕೈಗೆ ಕೊಡುವಾಗ ಹೇಳಿ ನೋಡಿ, ಸುಮಾರು ಜನ ಹೇಳ್ತಾರೆ ಅದು ಯಾವುದು ನಮ್ಮ ಬ್ರಿಟಿಷ್ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಹೇಳಿ. ಆಗಲೂ ನಮ್ಮನ್ನು ನಡೆಸ್ತಾ ಇದ್ದದ್ದು ಅವರೇ ಅಲ್ವಾ? ಬ್ರಿಟಿಷರು ನಮ್ಮನ್ನು ನಡೆಸ್ತಾ ಇದ್ರು. ಆಗ ನೀವು ಅವರ ಕಾನೂನಿಗೆ ಒಗ್ಗಿಕೊಂಡಿದ್ದೀರಿ, ಈಗ ಆಗುದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದೇ ಸರ್ಕಾರ, ಇದು ಅದೇ ಸರ್ಕಾರ. ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿರ್ಬೋದು ಬೇರೆ, ಸ್ವಾತಂತ್ರ್ಯ ಸಿಕ್ಕಿರಬಹುದು ಅದು ಬೇರೆ, ಆದ್ರೆ ಅವರಿಗೆ ಗೊತ್ತಿತ್ತ ನಾಳೆ ಇದು ಸ್ವಾತಂತ್ರ್ಯ ಸಿಗ್ತದೆ ಅಲ್ಲ. ಹೋರಾಟಕ್ಕೆ ಸಹ ಅವರು ಸಹ ಅದರಲ್ಲಿ ಅಣಿಯಾಗಿದ್ರು, ಎಲ್ಲವೂ ಸರಿ. ಆದ್ರೆ ಆ ಪರಿಸ್ಥಿತಿಯಲ್ಲಿ ಅವ್ರು ಎಣಿಸಿರ್ಲಿಲ್ಲ. ಗಾಂಧೀಜಿ ಅವರು ಬಂದಾಗ ಎಲ್ಲ ಅವರೆಲ್ಲ ಅದಕ್ಕೆಲ್ಲ ಬಂದಿದ್ರು, ಯಾರು ನಮ್ಮ ಹಾಜಿ ಅಬ್ದುಲ್ ಅವರೆಲ್ಲ, ಅವರ ಕಾಣಿಕೆ ಇತ್ತು. ಗಜೆಟ್ ನೋಟಿಫಿಕೇಶನ್ ಅಲ್ಲಿ ಸಹ ಅವರ ಹೆಸರಿತ್ತಂತೆ. ಅಂದ್ರೆ ನಮ್ಮ ಯಾರು ಸ್ವಾತಂತ್ರ್ಯ ಹೋರಾಟಗಾರರು ಯಾರಿದ್ದಾರೆ ಅವರಿಗೆ ಗುಪ್ತವಾಗಿ ಇವರು ದಾನ ಮಾಡ್ತಾ ಇದ್ದಾರೆ ಅಂತ. ಯಾಕೆ ಹೇಳಿದೆ, ಒಬ್ಬ ವರ್ತಕ ಯಾರನ್ನು ಇವತ್ತಿಗೂ ಸಹ ಒಬ್ಬ ವರ್ತಕ ಒಂದು ಸರ್ಕಾರವನ್ನು ಎದುರಾಕಲಿಕ್ಕೆ ತಯಾರಿಲ್ಲ. ಯಾಕೆ ಹೇಳಿದ್ರೆ ಅವನದು ಸಂಸ್ಥೆ ನಡಿಬೇಕು. ಹಾಗಿರುವಾಗ ಯಾವನೇ ವರ್ತಕ, ನೀವು ಮೊನ್ನೆ ನೋಡಿರ್ಬೋದು ಕೆಲವರೆಲ್ಲ ನಿಮ್ಮ ಮಾಧ್ಯಮದಲ್ಲೇ ಬರ್ತಾ ಇತ್ತು, ಕಾಂಗ್ರೆಸ್ನವರಿಗೆ 10 ಲಕ್ಷ ಕೊಟ್ಟಿದ್ದಾರೆ, ಬಿಜೆಪಿಯವರಿಗೆ 10 ಲಕ್ಷ ಕೊಟ್ಟಿದ್ದಾರೆ ಎಲ್ಲರೂ. ಅದು ಯಾವಾಗ ಮಾಹಿತಿ, ನಮ್ಮಂತ ಮಾಹಿತಿಯಲ್ಲಿ ಯಾರು ಅದನ್ನು ಹೊರಗೆ ತರ್ತಾರೆ ಆಗ ಮಾತ್ರ ಗೊತ್ತಾಗ್ತದೆ. ಇನ್ನು ನಿಮ್ಮ ಹೊರಗಿನ ಜಗತ್ತಲ್ಲಿ ಈಗ ಬಾಯಿಗೆ ಚಂದ ಮಾಡಿ ಮಾತಾಡುವಂತದ್ದು, ಯಾಕಂದ್ರೆ ನಾಲಿಗೆ ಉಂಟು ದೇವರಲ್ಲಿ ಕೊಟ್ಟದ್ದು, ಚಂದ ಮಾಡಿ ಮಾತಾಡ್ತಾರೆ ಅವರು.
ಎಸ್ ಸರ್, ಈಗ ಇದೇನು ಇದರಲ್ಲಿ ನಮ್ಮದಾಗಿದೆ ಏನು ಒಂದಷ್ಟು ಹೆಸರುಗಳನ್ನು ಬದಲಾವಣೆ ಮಾಡಬೇಕು, ಈ ಈ ಎಲ್ಲ ಒಡಂಬಡಿಕೆಗಳು ಇದು ಅಧಿಕೃತ ಒಡಂಬಡಿಕೆ, ಇದನ್ನು ನ್ಯಾಯಾಲಯಕ್ಕೆ ನೀವು ಅಧಿಕೃತ ಇದು ಅಧಿಕೃತ ಯಾಕಂದ್ರೆ ಅದರಲ್ಲಿ ದಸ್ಕತ್ ಉಂಟು. ಕಲಾವತಿ ಅವರು ಹೇಳುವಂತ ದಸ್ಕ 27-10 ಅವರು ದಸ್ಕತ್ ಹಾಕಿದ್ದಾರೆ, ಅದು ಅಧಿಕೃತವಾಗಿ ಅವರಿಗೆ ಆಗುವಂತ MOU ಅದರ ನಂತರ ಆಗಬೇಕು. ಎಸ್ MOU ಇದರ ನಂತರ ಖಂಡಿತ ಅಲ್ಲ. ನೋಡಿ, ನಾವೀಗ ನಾವು MOU ಯಾವುದು ಈಗ ನಮ್ಮ ವಿಶ್ವೇಶ್ವರಯ್ಯ ಕಟ್ಟಡ ಎಲ್ಲಿದ್ದು ನಮ್ಮ ನಗರಸಭೆಯದ್ದು ತಗೊಂಡಿದ್ದೇವೆ ನೋಡಿ, ಇದರಲ್ಲಿ 200-250 ಪೇಜ್ ಇದೆ. ನಾವು 250 ಪೇಜ್ ಇದೆ ಜನರಿಗೆ ತೋರಿಸ್ಬೇಕಲ್ಲ ಇದನ್ನು. 250 ಪೇಜ್ ಇದೆ. ಹಾಗಾದ್ರೆ ಅವರು ಮಾಡಿದ MOU ಅಲ್ಲಿ ಎಷ್ಟು ಕಾಣ್ತಾ ಉಂಟು ಹೇಳಿದ್ರೆ ಒಂದು 15-20 ಪೇಜ್ ಮಾತ್ರ ಕಾಣ್ತಾ ಉಂಟು. ಆ MOU ಮತ್ತು ಈ MOU ಗೆ ಅರ್ಥ ಉಂಟಾ ಹೇಳ್ತಾ ಇದ್ದೇನೆ. ಖಂಡಿತ ಸರ್. ಇವರು ಸರ್ ಇದೀಗ ನ್ಯಾಯಾಲಯದಲ್ಲಿ ಮುಂದಿನ ಹೋರಾಟವನ್ನು ಕೂಡ ನೀವು ಹಾಕ್ತಾ ಹೋರಾಟಕ್ಕೆ ಕೂಡ ಅಣಿಯಾಗಿದ್ದೀರಾ. ಸೊ ಈ MOUನ್ನ ಏನು ಈ ತೀರ್ಮಾನವನ್ನು ಏನಾದರೂ ಕೋರ್ಟ್ನ ಮುಂದೆ ಇಟ್ಟರೆ ಸರ್ಕಾರಕ್ಕೆ ಉಗಿದು ಉಪ್ಪು ಹಾಕ್ಲಿಕ್ಕಿಲ್ವಾ ಕೋರ್ಟ್ ಅನ್ನೋದು ನಮ್ಮ ಪ್ರಶ್ನೆ. ಈ ಥರದ ಅವಮಾನವನ್ನು ಎದುರಿಸ್ಕೊಂಡು ಸರ್ಕಾರ ಈ ಥರದೊಂದು ಉದ್ದಟತನದ ತೀರ್ಮಾನವನ್ನು ತಗೊಳ್ಬೇಕಾ? ಅಲ್ಲ, ಈಗ ನಾವು ಇಲ್ಲಿ ಕೆಲವೆಲ್ಲ ನಾವೀಗ ನಿಮಗೆ ಓದಿ ಹೇಳಿ ಹೇಳಿದ್ದೇವೆ ಕೆಲವೊಂದು 4-5 ಅಂಶಗಳನ್ನು. ಯಾರು ಅಂತ ಹೇಳಿದ ವೈದ್ಯಕೀಯ ಸಿಬ್ಬಂದಿಗಳಿಗೆ ತಾನೇ ನೇಮಿಸುವಂಥದ್ದು, ಸೇವಾದಾರರು ಜವಾಬ್ದಾರಲ್ಲ, ಇಮೇಲ್ ಮತ್ತು ಅಲ್ಲಿರುವಂಥ ಸೇವೆ ಯಾರು ಸರ್ಕಾರಿ ವೈದ್ಯರು ಯಾರು ಮಾಡ್ತಾ ಇದ್ದಾರೆ ಅವರನ್ನು ನೇಮಿಸ್ಲಿಕ್ಕೆ ಆಗೋದಿಲ್ಲ, ಮತ್ತು ಇಲ್ಲಿ ಯಾರ್ಯಾರು ಆಡಳಿತ ಮಂಡಳಿಗಳನ್ನು ಹಾಕಿದ್ದಾರೆ, ಇದನ್ನೆಲ್ಲ ನಾವು ತಪ್ಪುಗಳನ್ನು ಕೋರ್ಟಿಗೆ ಹೇಳ್ಬೋದು. ವಿನಃ ಒಪ್ತದ ಇಲ್ಲೋ ಹೇಳುವಂಥದ್ದು ಕೋರ್ಟಿಗೆ ಬಿಟ್ಟ ವಿಷಯ. ಯಾವುದು ಆ ಕೋರ್ಟಿಗೆ ಬಿಟ್ಟ ವಿಷಯ. ಆದರೆ ಇದರ ನಂತರವೂ MOU ಬೇಕು. ಏನು ಒಡಂಬಡಿಕೆ ಆಗಿಕೊಂಡಿದೆ ಅವರೊಳಗೆ ಹೇಳಿ. ನಾವು ನಿನ್ನೆ ಒಂದು ಘೋಷಣೆ ಮಾಡಿದ್ದೇವೆ ಪಿ ಭಂಡಾರ್, 24 ಗಂಟೆ ಒಳಗೆ, ನಿನ್ನೆಯಿಂದ ಇವತ್ತಿನ 24 ಗಂಟೆ ಒಳಗೆ ನಮಗೆ ತಲುಪಿಸಿ, ಅದನ್ನು ನಾವು ನೋಡಬೇಕು, ಜನಸಾಮಾನ್ಯರಿಗೆ ಇದನ್ನು ಅರ್ಥ ಮಾಡಿ ಹೇಳಬೇಕು ನಾವು. ಯಾಕೆ ಹೇಳಿದ್ರೆ ನಾಳೆ ನಮಗೆ ಕೇಳುವಂಥದ್ದು ಏನು ಹೇಳಿದರೆ ಎಲ್ಲರೂ ಹೇಳುವಂಥದ್ದು, ಈಗ ನಿಮಗೆ ಯಾಕೆ ಆಕ್ಷೇಪ, ಅವರು ಸೂಪರ್ ಸ್ಪೆಷಾಲಿಟಿ ಮಾಡ್ತಾ ಇದ್ದಾರೆ 200 ಆಸ್ಪತ್ರೆ 400 ಆಯಿತು, ಖಂಡಿತ ಮಾಡಲಿ, ನಾವು ಎಲ್ಲಿಯೂ ಅದನ್ನು ಮಾಡಬೇಡಿ ಅಂತ ಹೇಳಲಿಲ್ಲ. ಆದರೆ MOUನ್ನು ಪಾರದರ್ಶಕತೆಯನ್ನು ಜನರಿಗೆ ತೋರಿಸಿ, ಅವರಿಗೆ ಏನು ಸೇವೆ ಸಿಗಬೇಕು ಅದರಿಂದ ಅದನ್ನು ನಾವು ಅವರಿಗೆ ಹೇಳ್ತಾ. ಈಗ ಅದರಲ್ಲಿ ನನಗೂ ಏನು ಸಿಗುವುದಿಲ್ಲ, ನಿತ್ಯಾನಂದ ಒಳಕಾಡು ಏನು ಸಿಗುವುದಿಲ್ಲ, ಅಂಬಿಕಾ ನಾಯಕಿಗೂ 1 ರೂಪಾಯಿ ಲಾಭ ಇಲ್ಲ. ನಾವು ಇದರಲ್ಲಿ ಬೇರೆಯವ್ರ ಹತ್ರ ನಿಷ್ಠೂರು, ಎರಡನೇದು ದುಡ್ಡು ಖರ್ಚು, ಮಾನಸಿಕ ಹಿಂಸೆ, ಮನೆಯಲ್ಲಿ ಬೈಗಳು, ಇದನ್ನೆಲ್ಲ ನಾವು ತಿಂತಾ ಇದ್ದೇವೆ. ಅದನ್ನೆಲ್ಲ ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳುವುದಿಲ್ಲ. ಬರೀ ನಮಗೆ ನಮಗೊಂದು ಕೂಟಕ್ಕೆ, ನಾವು ಮಾಡಿಕೊಂಡ ಒಕ್ಕೂಟಕ್ಕೆ ಮುಂದೆ ಎಂಥದ ಹೆಸರಿಟ್ಟಿದ್ದಾರೆ, ಅದನ್ನು ಮತ್ತೆ ಹೇಳ್ತೇನೆ, ನಮ್ಮ ಜಯ ಆದ ಮೇಲೆ ಆ ರೀತಿಯಲ್ಲಿ ಸಹ ನಮ್ಮನ್ನು ಮಾನಸಿಕವಾಗಿ ತಡೀತಾ ಇದ್ದಾರೆ. ಒಬ್ಬ ನಾನು ಮೊನ್ನೆ ಮೀಟಿಂಗಲ್ಲಿ ಹೇಳಲಿಲ್ಲ ಇದನ್ನು, ಸಾರ್ವಜನಿಕ ನಮ್ಮ ಮನೆಗೆ ಒಬ್ಬ ಬಂದು, ಯಾರು ಆ ಡ್ರೈವರ್ ಸರ್ಕಾರಿ ನೌಕರ ಸರ್ಕಾರಿ ಸಂಬಳದಿಂದವ ನಮ್ಮ ಮನೆಗೆ ಬಂದು ಹೇಳಿ ಹೋಗಿದ್ದಾನೆ, ನಿಮಗೆ ಯಾಕೆ ಇದು, ನಿಮಗೆ ಯಾಕೆ ಇದನ್ನು ವಿರೋಧ ಮಾಡುವಂಥದ್ದು? ನಾನು ಹೇಳಿದೆ 15 ದಿವಸ ಮೊದಲು ನನಗೆ ಹೇಳಿದ್ದಾದರೆ ನಿನಗೆ ಮಾಡುವ ವ್ಯವಸ್ಥೆ ನಾನು ಮಾಡ್ತಿದ್ದೆ ಅಂತೇಳಿ ಹೇಳ್ತಿದ್ದೆ. ಯಾಕೆ ಹೇಳಿದರೆ ಒಬ್ಬ ಖಾಲಿ ಒಬ್ಬ ಡ್ರೈವರ್ ಒಬ್ಬ ಮನೆಗೆ ಬಂದು ನನಗೆ ಈ ರೀತಿ ಅವನ ಮದುವೆ ಕಾರ್ಯಕ್ರಮಕ್ಕೆ ಯಾವುದೋ ಬಂದು ನನಗೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋದ, ಆದರೆ ನಾನು ಹೇಳುದು ನಮಗೆ ರಕ್ತ ಕುದಿತದೆ. ಸರ್ಕಾರಿ ಸಂಬಳ ತಿಂದು ಸರ್ಕಾರದ ದ್ರೋಹ ಆಗ್ತಾ ಇರುವಾಗ ಈ ವ್ಯಕ್ತಿ ನನಗೆ ಬಂದು ಉಪದೇಶ ಮಾಡ್ತಾನೆ ಹೇಳುವಾಗ ಯಾವ ಧೈರ್ಯ ಈ ವ್ಯಕ್ತಿಗೆ? ನಿಜ. ಧನ್ಯವಾದಗಳು ಯೋಗೀಶ್ ಶೆಟ್ ಅವರೇ. ಇಷ್ಟು ಹೊತ್ತು ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ. ಬಡವರ ಬೆನ್ನಿಗೆ ಚೂರಿ ಹಾಕ್ಲಿಕ್ಕೆ ಹೊರಟಂತಹ ಸರ್ಕಾರದ ವಿರುದ್ಧದ ಧ್ವನಿಗಳು ಇನ್ನಷ್ಟು ಗಟ್ಟಿಯಾಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ನಿತ್ಯಾನಂದ ಒಳಕಾಡು ಅವರೇ, ನಿಮಗೂ ಕೂಡ ಧನ್ಯವಾದ. ಅಂಬಿಕಾ ನಾಯ್ಕ, ನಿಮಗೂ ಕೂಡ ಧನ್ಯವಾದ. ದಪ್ಪ ಚರ್ಮದ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನಾದರೂ ಎಚ್ಚೆತ್ತುಕೊಳ್ತಾರಾ? ಇಲ್ಲಿ ಏನು ಇದುವರೆಗೂ BR ಶೆಟ್ಟರ್ ಉಚಿತವಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೊಡ್ತೇವೆ ಅನ್ನುವಂತಹ ಭರವಸೆಗಳನ್ನು ನೀಡಿದ್ರು, ಅದನ್ನು ಕೂಡ ಜನ ನಂಬಿಕೊಂಡು ಸರ್ಕಾರಿ ಆಸ್ಪತ್ರೆ ಅಭಿವೃದ್ಧಿ ಆಗುತ್ತೆ ಅದನ್ನು ವಿರೋಧಿಸಬೇಡಿ ಅಂತ ಬೊಬ್ಬೆ ಹೊಳಿತಾ ಇದ್ರು. ಅವರಿಗೆ ಈ ಒಡಂಬಡಿಕೆಯಲ್ಲಿ ಉಲ್ಲೇಖ ಮಾಡಿರುವಂತೆ ಏನು BPL ಕಾರ್ಡ್ ಹೊಂದಿರದೇ ಇರುವಂತವರಿಗೆ ಅತ್ಯಲ್ಪ ಶುಲ್ಕವನ್ನು ನಿಗದಿಪಡಿಸಲಾಗ್ತದೆ ಅಂತ. ಈ ಅತ್ಯಲ್ಪ ಶುಲ್ಕ ಯಾವುದು, ಜೊತೆಗೆ ಈ ಅತ್ಯಲ್ಪ ಶುಲ್ಕದ ಪ್ರಮಾಣ ಏನಿರುತ್ತೆ ಅನ್ನುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರಾ? ಜೊತೆಗೆ ಹಾಜಿ ಅಬ್ದುಲ್ಲಾ ಅವರ ಕನಸು ಹಾಗೆಯೇ ಉಳ್ಕೊಳ್ತದ, ಅವರ ಕನಸಿನ ಕತ್ತನ್ನು ಹಿಚುಕುವ ಪ್ರಯತ್ನಗಳು ನಿಲ್ತದ ಅನ್ನುವಂಥ ಏನು ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ನಾವು ಕಾಣಬೇಕಾಗಿದೆ. ಈ ಹೋರಾಟಕ್ಕೆ ಜಯ ಸಿಗುತ್ತಾ, ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಇಲ್ಲಿಗೆ ಖಾಸಗಿರಾದಂಥ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನಾ.